ಮುದ್ದಾಡಿಲ್ಲ ಅಂತ ಕೋಪನ ಮೊಟ್ಟೆ ಮಗಳೇ ಬೈ ಹೆಂಗೈತೆ ನನ್ ತಂಗಿ ಸುತ್ತಿ ಬಂದ್ರೆ ಅಳುದು ಸುತ್ತಿರೋಡು ಓ ಬಾವಯ್ಯ ನಮ್ಮಲ್ಲಿ ಯಾಕಯ್ಯ ತಕರಾರು ಯಾಕೋಳೇ
ನನಗೆಲ್ಲ ಗೆಟ್ಟಿದ್ಯಾ? ಇವನ ಯಾರ ಪವಾರಿಸ್ತಾರಾ ಹೇಳ್ಬೇಕಾ? ಅಣ್ಣ ಇವನು ನಿಂಗೆ ಬಿಡಬಾರದು, ಇವನು ರಿಪೇರಿ ಮಾಡಿದ್ರೆ ಬುದ್ಧಿ ಬರೋದು. ಓ ಇಬ್ಬರು ಬಾವೈನವರು, ಈ ಮುತ್ತಾಯರು ನಿಮ್ಮ ಅಪ್ಪನ? ಅಣ್ಣ ಇದೊಂದು ಹುಚ್ಚನಾಯಿ, ಕಚ್ಚಕ್ಕೆ ಮುಂಚೆ ಬರ್ ತಳ್ಬೇಕು. ಹಾಯ್ ನನ್ನ ಅರ್ಗಿಣಿ ಮಾತಾಡುತ್ತೆ ಬಂಗಾರಿ, ಇವತ್ತು ನಾನು ನಿನ್ನ ಮೈ ಸೌರ್ಲೇಬೇಕು. ಈ ಗುಡೆ ಮಾರ್ನಳ್ಳಿ ಗಿರಿನ್ ಗಮ್ಮತ್ತು ಆ ಗುಳೂರ್ ಗಣೇಶನಿಗೂ ಗೊತ್ತಿಲ್ಲ. ಕೊಟ್ರೆ ಮುತ್ತು ಬಿಟ್ರೆ ಆಪತ್ತು. ಬುದ್ಧಿ ಬುದ್ಧಿ, ಮದ್ವೆ ಆಗೋ ಮಗಳು ನಿಮ್ ದಮಯ್ಯ ಕಾಲಿ ಬೀಳ್ತೀನಿ, ಕಾಲಿ ಬೀಳ್ಬಿಡು ಬುದ್ಧಿ. ಕಡಿತದ ಮೈ, ಮೈ ಕಡಿತಾ ಇರೋದು ನನ್ಗಲ್ಲ ನಿನ್ಗೆ. ಈ ಗುಡೆ ಮಾರ್ನಳ್ಳಿ ಗಿರಿನ್ ಕಮ್ಮತ್ತು ಆ ಗುಳೂರ್ ಗಣೇಶನ್ಗೂ ಗೊತ್ತಿಲ್ಲ. ಕೊಟ್ರೆ ಮುತ್ತು ಬಿಟ್ಟೆ ಆಪತ್. ಹೌದಾ? ಈ ರಾಮ ಪುಟ್ಟ ರಾಮು ಕಿಮ್ಮತ್ತು ಆ ರಾಮಾಯಣದ ರಾಮನಿಗೂ ಗೊತ್ತಿಲ್ಲ. ಒತ್ತು ಬಿದ್ದೆ ಗುದ್ರ ಸತ್ತೆ. ಬಾ ಅಳ್ಳಾಡ್ಸಿದ ಭೂಪತಿ ಗಂಟು ಅಂದ್ರೆ ನೀವ್ ಒಬ್ರೇ ಬುದ್ಧಿ. ಅಬ್ಬಾ ಅಡ್ಬಿದ್ದೆ ಬುದ್ಧಿ ಅಡ್ಬಿದ್ದೆ. ಈಜ್ಕೊಂಡ್ ಬಂದು ದೋಣಿ ಮುಳುಗಿಸ್ತಾನ ಅಂದ್ಯಲ್ಲ, ಈಗ ನೋಡು ಅವನೇ ಮುಳುಗ್ತಿದ್ದಾನೆ. ಬುದ್ಧಿ ಇದು ಕಚ್ಚೋ ನಾಯಿ ಅಲ್ಲ, ಬೊಗಳೋ ನಾಯಿ. ದೇವ್ರು ತುಂಬಾ ಆಯ್ತು, ಚೆನ್ನಾಗ್ ಮಾಡಿರ್ಲಿ ನಮ್ಮಪ್ಪ. ಯಾವ ಊರಿಗೆ ಹೋಗ್ತಾ ಇದೀವಿ ತಾತ? ಸಿದ್ದಾಪುರಕ್ಕೆ. ಲಿಂಗಪ್ಪ ತೋಟದಲ್ಲಿ ಬಾವಿ ಕೆಲ್ಸಕ್ಕೆ. ನಿಮ್ದೇವ್ರಪ್ಪ? ಬೀದರ್ ಪಕ್ಕದಲ್ಲಿ ರಾಮಪ್ಪ. ಏನ್ ಕೆಲ್ಸ ಮಾಡ್ತಿದ್ರಿ? ನಾನ ಇದೇ ಕುಸ್ತಿ ಮಾಡೋದು ಅಲ್ಲ, ಅದಲ್ಲ ನನ್ ಕೆಲ್ಸ. ಇದೇ ನಾನ್ ಮಾಡೋ ಕೆಲ್ಸ. ಏನಪ್ಪ ಹೇಳು ಹೇಳು ಏನು? ನನಗೊಂದು ಚಿತ್ರ ಬರ್ಬೇಡಿ ಬಿದ್ದಿ. ನಿನ್ಗ ನಿನ್ ಸೈಜ್ಗೆ ಪೇಪರ್ ಸಿಗಲ್ಲ ಕಣೋ. ಇರ್ಲಿ ಮೊದ್ಲು ದಡ ಸೇರಿಸು, ಊರಿಗೆ ಹೋಗಿ ನೋಡೋಣ. ಒಂದ್ ಕಾಪಿನ ಅರ್ಧ ಮಾಡಲೆ ಬರವಲ್ಲ ಅಂತಾನೆ. ಏನ್ ಗಿರಿ ಹಾಕ್ತವ್ರೆ, ಎತ್ತಾಗ ಹೋಗಿದ್ರಿ? ಬಟ್ಟೆ ಗಿಟ್ಟೆ ಎಲ್ಲ ಒದ್ದೆ ಆಗಿದೆ. ನದಿ ಎತ್ತು ಬರ್ತಾ ಇದ್ದೆ, ಕಾಲ್ ಜಾರ್ ಬಿದ್ದು ಬಿಟ್ಟೆ. ಹೌದಾ? Ha 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 ha
ಏನ್ ಮರೆ ನಾನು ಇಲ್ಲಿ ಬರ್ತೀನಿ ಅಂತ ಕಾಗದ ಬರ್ದಿರಲಿಲ್ಲ ಅದಕ್ಕಿದೆ ನಾ ರೆಸ್ಪಾನ್ಸ್ ನಾ ಇಲ್ಲಿ ಬರೋ ಅಷ್ಟೊತ್ತಿಗೆ ನೀ ಕಾರ್ ಬಿದ್ದರು ಬೇಡ ಮಿಸ್ಟರ್ ವರ್ಮಾ ನಿನ್ನಷ್ಟು ಆರಾಮ್ ಲೈಫ್ ಅಲ್ಲ ನಮ್ದು ಕೈ ತುಂಬಾ ಕೆಲಸ ಕೆಲಸ ಏನಂತ ಕೆಲಸ ನನಗೂ ಸ್ವಲ್ಪ ಹೇಳು ತಿಳ್ಕೊಳ್ಳ ರಿಸರ್ಚ್ ನೈಟ್ ರಿಸರ್ಚ್ ರಿಸರ್ಚ್ ನನ್ ಗೊತ್ತಿಲ್ವ ನಿನ್ ರಿಸರ್ಚ್ ಸಗಣಿಯಿಂದ ಸಿಮೆಂಟ್ ಮಾಡಕ್ ಟ್ರೈ ಮಾಡ್ತಿದ್ಯಾ ಇಲ್ಲ ವೇಸ್ಟ್ ಪೇಪರ್ ಇಂದ ವಜ್ರ ಮಾಡಕ್ ನೋಡ್ತಿದ್ಯಾ ನಾನೇನೇ ಮಾಡಿದ್ರು ನಿನ್ ಸಮಸ್ಯೆ ಕಾಣುತ್ತೆ ಇನ್ನೇನ್ ಮತ್ತೆ ನೋಡಿ ಬರೀ ಸಾಯೋವರೆಗೆ ಹೀಗೆ ರಿಸರ್ಚ್ ಮಾಡಿದ್ರೆ ನಿನ್ ಲೈಫ್ ಗೋವಿಂದ ನೋಡ್ ತಾಯಿ ಮರಿ ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ ಎವ್ರಿ ಕ್ಲೌಡ್ ಇಟ್ಸ್ ಓನ್ ಸಿಲ್ವರ್ ಲೈನಿಂಗ್ ನಿನ್ನೆದುರಿಗೆ ನನಗೂ ಒಂದಲ್ಲ ಒಂದ್ ದಿವಸ ಕಾಲ ಬಂದೇ ಬರುತ್ತೆ ನೋಬೆಲ್ ಪ್ರೈಸ್ ತಗೋತಿ ಅಷ್ಟೇ ತಾನೆ ತಗೋ ನಡಿ ಹೊತ್ತಾಯ್ತು ಬಾ ಕೂತ್ಕ ಏನಾಯ್ತು ನಾನ್ ಡ್ರೈವ್ ಮಾಡ್ತೇನೆ ರೂಟ್ ಹೇಳು ನೀನ್ ಡ್ರೈವ್ ಮಾಡ್ತೀಯ ಹೇಳಿದ್ರೆ ಗೊತ್ತಾಗಲ್ಲ ಮಳಯ ಘಾಟ್ ಸೆಕ್ಷನ್ ನ್ಯಾರೋ ರೋಡು ತುಂಬಾ ಕರ್ಸ್ ಇದೆ ನಾನ್ ಡ್ರೈವ್ ಮಾಡ್ತೀನಿ ನೋ 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 ಇಲ್ಲೇ ರೋಡ್ ಡೀಟೇಲ್ಸ್ ಹೇಳು ನೇರ ಮನೆ ಮುಂದೆ ಜೀಪ್ ನಿಲ್ಸ್ತೇನೆ ಇಂಪಾಸಿಬಲ್ ಚಾಲೆಂಜ್ ಚಾಲೆಂಜ್ ಐ ವಿಲ್ ಗಿವ್ ಯು 1000 ರೂಪೀಸ್ ವಾವ್ ನೀನ್ ಸೋತ್ರ 1000 ರೂಪಾಯಿ ಕೊಡಬೇಕು ಕೊಡಲ್ಲ ಯಾಕೆ ಸೋಲಲ್ಲ ಕೊಡಲ್ಲ ಕೂತ್ಕ ರೂಟ್ ಹೇಳು ಒಟ್ಟು 12 ಟರ್ನಿಂಗ್ಸ್ ಇದೆ ಅದರಲ್ಲಿ ಮೂರು ಹೇರ್ ಪಿನ್ ಕರ್ವ್ಸ್ ಇದೆ ಮೂರನೇ ಮೈಲಿಲೊಂದು ಐದನೇ ಮೈಲಿಲೊಂದು ಆರನೇ ಮೈಲಿಲೊಂದು ಅಲ್ಲಿಂದ ಮುಂದಕ್ಕೆ ಹೋದ್ರೆ ಬಲಕ್ಕೆ ಹೋಗಿ ಮತ್ತೆ ಎಡಕ್ಕೆ ತಿರುಗಬೇಕು ಅಲ್ಲಿಂದ ನೇರ ಹೋದ್ರೆ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನನ ಬಳಸ್ಕೊಂಡು ಸೀದಾ ಹೋದ್ರೆ ಅಲ್ಲೊಂದು ದೊಡ್ಡ ಒಂಟಿ ಕಾಟೇಜ್ ಕಾಣುತ್ತೆ ದಟ್ ಇಸ್ ಮೈ ಪ್ಯಾಲ ಅಷ್ಟೇ ತಾನೆ ಈ ಸಿಗರೆಟ್ ಮುಗಿಯೋದ್ರೊಳಗೆ ನಿನ್ ಕಾಟೇಜ್ ಮುಂದಿರುತ್ತೆ ಜೀಪ್ RCS London ಇದು ನನ್ನ ಸೀಕ್ರೆಟ್ ಅಂಡ್ ಐ ಥಿಂಕ್ ದಿಸ್ ಇಸ್ ಯುವರ್ ಕಾಟೇಜ್ ರೈಟ್ ಎಸ್ ಇಷ್ಟು ಕರೆಕ್ಟ್ ಆಗಿ ಹ್ಯಾಕ್ ಬಂದೆ ನೀನು ಇದು ಎಲೆಕ್ಟ್ರಾನಿಕ್ ಬ್ರೈನ್ ಇನ್ ಎಲೆಕ್ಟ್ರಾನಿಕ್ ಸ್ಪೀಡ್ ಎಲೆಕ್ಟ್ರಾನಿಕ್ ಬಾಡಿ ನನ್ನ ರಿಸರ್ಚ್ ವಸ್ತು ಮಾಡ್ಕೋಬೇಡ ಆಮೇಲೆ ಎಲ್ಲೋಗ್ತಿ 1000 ರೂಪಾಯಿ ಕೊಡು ಮೊದಲು ಮಾರಾಯ ನೀನ್ ಕಾಲಿಟ್ಟಿದ್ದೆ ಇಟ್ಟಿದ್ದು ನನಗೆ 1000 ರೂಪಾಯಿ ನಷ್ಟ ತಗೋ ಸಾವಿರ ಇದೆ ತಾನೆ ಎಣಿಸ್ ನೋಡು ಅಷ್ಟು ನಂಬಿಕೆ ಇಲ್ವಾ ನಿನ್ ಮೇಲೆ ಇಲ್ಲಿ ಅನಾಥಾಶ್ರಮ ಇದೆ ಇದನ್ನ ಡೊನೇಟ್ ಮಾಡಕ್ಕೆ ನಿನ್ ತಂದೆ ಬುದ್ಧಿ ನಿನಗೂ ಇದೆಯಲ್ಲ ಕೀಪ್ ಇಟ್ ಅಪ್ ರಾಮು ಕಮ್ ಆನ್ ಇದೇನೋ ಇದು ದೊಡ್ಡದಾಗಿರೋ ಕಾಶ್ಮೀರ ಇದ್ದಾಗಿದೆ ನಿಜವಾದ ಆರ್ಟಿಸ್ಟಿಕ್ ಸ್ವರ್ಗ ಇದು ಹಾಗೆ ಹೀಗೆ ಜಂಬ ಹೊಡೆದಿದ್ದೆ ಇದನ್ನ ನೋಡಿದ್ರೆ ಒಳ್ಳೆ ಸ್ಮಶಾನ ಇದ್ದಾಗಿದೆ ಅಲ್ಲೋ ಇದನ್ ನೋಡಿ ಹೀಗ ಅನ್ಬೇಡ ಇಂಟೀರಿಯರ್ ನಲ್ಲಿರೋ ಬ್ಯೂಟಿ ಸ್ಪಾಟ್ ನೋಡು ಆವಾಗ ಗೊತ್ತಾಗುತ್ತೆ ನೋಡೋಣ ಬೈರವಾ
ನಾನು ನನ್ನ ಸರ್ವೆಂಟ್ ಹೆಸರು ಭೈರವ ಅಂತ ಏನು ಹಾಗೆ ನೋಡ್ತಾ ಇದೀಯಾ ನನ್ನ ಆಫೀಸ್ ರೂಮ್ ನಲ್ಲಿ ಪೇಂಟಿಂಗ್ ಇದೆ ನೋಡು ಅಲ್ಲಿ ಫೋಟೋ ಇದೆನಾ ಅದು ನೀವೇ ಬರೆದಿದ್ದು ಸಣ್ಣಪತಿ ಸಣ್ಣ ಹೋಗಿ ಲಗೇಜ್ ತಗೊಂಡ್ ಬಾ ಸರ್ ನಿನಗೆ ನೋಡಿದ್ರೆ ಒಳ್ಳೆ ಸ್ಮಶಾನ ಕಾರನಾಗಿದ್ದಾನೆ ಅಲ್ಲ ಇನ್ನು ಎಲ್ಲರೂ ಕಾಮೆಂಟ್ ಮಾಡೋದು ಬಿಟ್ಟೆ ಇಲ್ವಲ್ಲ ನೀನು ಏನ್ ಮಾಡೋದು ಎಲೆಕ್ಟ್ರಾನಿಕ್ ಬ್ರೈನ್ ಐ ವಿಲ್ ಆಪರೇಟ್ ಯುವರ್ ಬ್ರೈನ್ पक्षि तले अल नोड़ जिंके तले अल नोड़े अय्यो तले बुर्ड ह्यूमन स्केलेटन मन अबरेटरी रिसर्च इंस्पिरेशन कणिया रिसर्च बग्गे आम चर्चा नडी निनगे अपस्टेयर्स रूम रिसर्व स्वामी नानु आर्टिस्ट ರಸಿಕ ಲೈವ್ ವಸ್ತುಗಳಿದ್ರೆ ನಮ್ಗೆ ಸ್ವಲ್ಪ ಇನ್ಸ್ಪಿರೇಷನ್ ಬರುತ್ತೆ ಏನೋ ಫ್ರೆಂಡ್ ನಾಲ್ಕು ದಿವಸ ನನ್ನ ಜೊತೆ ಜಾಲಿ ಆಗಿರ್ಲಿ ಅಂತ ಕರೆಸ್ತಾರೆ ಹೇಳಿ ಹೇಳಿ ಈ ಮನೆಯಲ್ಲಿ ಜಾಲಿ ಆಗಿರ್ಬೇಕಾ ದಯಾ ನಾವಿಬ್ರು ನೇಣ ಹಾಕೊಂಡು ಸತ್ತು ಪಿಶಾಚ್ಗಳಾದ್ರೆ ಆಗ ಜಾಲಿ ಆಗಿರೋಕ್ ಸ್ವಲ್ಪ ಚಾನ್ಸ್ ಇದೆ ಬುದ್ಧಿ ಏನ್ ಬರ್ವ ಆ ಟಿಂಬಲ್ ಯಾರ್ಡ್ ಮುದ್ದಣ್ಣವ್ರ ಮನೆ ಬಹು ಚೆಂದಾಗೈತೆ ಇವ್ರು ಅಲ್ಲೇ ಇರಬಹುದಲ್ಲ ಸ್ಥಳ ಚೆನ್ನಾಗಿದೆಯಾ ಬೆಳ್ಬೆಳಗ್ಗೆ ಕರಿಮರನ ಕಣ್ಣಲ್ಲೇ ಕೆತ್ತಿದ್ದಂಗೈತೆ ಕರಿಮರ ಅಲ್ಲ ಕಣ ಕಾಡುಮರ ಕಾಡುಮರ ಅಲ್ವೋ ಅದು ಕೆಲಸ ಶಕ್ತಿ ಒಳ್ಳೆ ದುಂಡು ಗೌಳ ಕರ್ಕೊಂಡೋಗ್ರೆ ಸುಖ ನಿವಾಸಕ್ಕೆ ಯಾವನ ಇವಳು ಕಸರತ್ ಮಾಡೋ ಜಾಗದಲ್ಲಿ ಕಸರತ್ ಮಾಡಬಾರದು ಕಣ ಅವಳು ಯಾರು ಅನ್ಕೊಂಡಿದ್ಯಾ ಮರ ಕಟ್ ಮಾಡ್ತಾನಲ್ಲ ಕಟರ್ ಅವನ ಮಗಳು ಅವಳು ಮೈ ಮೇಲೆ ಕೈ ಮಡಗಿದ್ರೆ ಮರ ಕಟ್ ಮಾಡಿದಂಗೆ ನಮ್ಮ ಕೈನೇ ಕಟ್ ಮಾಡ್ಬಿಡ್ತಾನೆ ಹೋಗಿದಾರಲ್ಲ ಹಾಗೂ ಸಿಟಿಗೆ ಗಿರಿಯ ಕರ್ಕೊಂಡು ಬರ್ತಾನೆ ಸುಮ್ಮನಿರು ನಮಸ್ಕಾರ ರೀ ಡಾಕ್ಟ್ರ ನಮಸ್ಕಾರ ನಮಸ್ಕಾರ ಇದೇನ್ ಡಾಕ್ಟ್ರ್ ಇದ್ದಕ್ಕಿದ್ದಾಗೆ ಇಷ್ಟು ದೂರ ಇವ್ರು ನಮ್ಮ ಸ್ನೇಹಿತರು ಮಿಸ್ ರಾಮು ಅಂತ ಒಳ್ಳೆ ಪೇಂಟರ್ ರಾಮು ಮಿಸ್ ಲಿಂಗಣ್ಣ ಮಿಸ್ ಮುದ್ದಣ್ಣ ನಾವಲ್ಟಿ ನಮಸ್ಕಾರ ನಮ್ಮಿಂದ ಏನಾಗಬೇಕಾಗಿತ್ತು ಇವರು ಸ್ವಲ್ಪ ದಿವಸ ಈ ಊರಿನಲ್ಲಿ ಇದ್ದು ಹೋಗೋಣ ಅಂತ ಬಂದಿದ್ದಾರೆ ಹಾಗೂ ನಿಮ್ಮ ಸಿದ್ದಾಪುರದ ಗೆಸ್ಟ್ ಹೌಸ್ ಖಾಲಿ ಇದೆಯಲ್ಲ ಅಲ್ಲೇ ಇರಿಸೋಣ ಅಂತ ಅದಕ್ಕೇನಂತೆ ಧಾರಾಳವಾಗಿ ಇರಿಸಿ ಮಿಸ್ ಮುದ್ದಣ್ಣ ಅಡ್ವಾನ್ಸ್ ಇದೆಲ್ಲ ಯಾಕೆ ಬೇಕಾಗಿತ್ತು ಡಾಕ್ಟರ್ ವ್ಯವಹಾರ ಬೇರೆ ನಮ್ ಡಾಕ್ಟರ್ ಯಾವಾಗ ಕರೆಕ್ಟ್ ಏನ್ರಿ ಡಾಕ್ಟರ್ ನೀನು ಕರೆಕ್ಟ್ ಸಂಗಯ್ಯ ಬುದ್ಧಿ ನಮ್ ಡಾಕ್ಟರ್ಗೆ ಸಿದ್ದಾಪುರದ ಗೆಸ್ಟ್ ಹೌಸ್ ತೋರ್ಸು
ಅವ್ರಿಗೆಲ್ಲ ವ್ಯವಸ್ಥೆ ಮಾಡೋ ಅಯ್ಯ. ಆಯ್ತು ಆಯ್ತು, ಬರ್ತೀನಿ. ನಮಸ್ಕಾರ. ಕಮನ್ ರಾಮ. ಪರವಾಗಿಲ್ವೇ, ಡಾಕ್ಟ್ರಿಗೂ ಸ್ನೇಹಿತರು ಇದ್ದಾರೆ ಅನ್ನಂಗಾಯ್ತು. ಇವನ್ ಯಾವ ಸೀಮೆ ಡಾಕ್ಟ್ರು ಲಿಂಗಣ್ಣ? ಒಬ್ರೋಗಿ ನೋಡಲ್ಲ, ಔಷಧಿ ಕೊಡಲ್ಲ, ಅದೇ ಅವರಲ್ಲಿರೋ ಸ್ಪೆಷಾಲಿಟಿ. ಇವರೊಂಥರ ಅಭಿನಯ ಗೊತ್ತಿಲ್ದಿರೋ ನಟರಾದ ವಿಗ್ರಹ ಇದ್ದಾಗೆ. ನೀನ್ ಬರ್ದಿದ್ರೆ ರಾತ್ರಿ ಬರದೆ ದಂಡ ಹಾಕಣ. ಹೌದು, ಹೋಗಿದ್ ಕೆಲಸ ಏನಾಯ್ತಾ? ಒಂದ್ ವಾರ ಸಿಕ್ಕಲ್ಲ ಪಾವ್, ಎಲ್ಲ ಹಿಂಗೆ ಏನು ಆ ಊರಾಗೆ ಒಂದ್ ವಾರ ಶಕ್ತಿಗಳೆಲ್ಲ ಬರ ಬಂದೈತೆ. ಬೇರೆ ಯಾವ್ದು ಸಿಕ್ಕಲ್ವೇನು? ಓಟ್ನಲ್ಲಿ ಬರ ಸಿಕ್ಕಿಲ್ಲಪ್ಪ. ಎಲ್ಲು ಕೆಳಕ ಬರಕಿಲ್ಲ. ಮಗ ಯಾವನ ಬಂದು ಕೇಳ್ತಾರ ಅಪ್ಸೆಟ್ ಮಾಡ್ಬಿಟ್ಟ. ಯಾವನ ಅವನು? ಯಾವನ ಊರ್ಗೆ ಹೊಸವಾನಂತೆ. ಹೊಸವ ಕಸಬ ತೋರಿಸಿದ್ದ, ಕೈ ಸಿಕ್ಕು ಬಾಯಿ ಸಿಕ್ಕಂಗ ಆಯ್ತು ಲೋ ಮುದ್ದಣ್ಣ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡೋದು ಅಂತ. ಏನ್ ಮಾಡೋದ ಲಿಂಗಣ? ಬಾಯಿ ಮುಚ್ಕೊಂಡು ಮನೆಗೆ ಹೋಗೋಣ. ಬಾಯಿ ಮುಚ್ಕೊಂಡು ಮನೆ ಹೋಗೋಣ ಬಾ ಅಂತಾನೆ. ಏ ಇಬ್ರು ಅಷ್ಟು ಮಾಡ್ರಿ, ಒಂದ್ ವಾರ ನಾವು ತಡ್ಕೊಳಕ್ ಆಗೋದಿಲ್ಲ. ಲೇ ಗಿರಿಯ, ನಮ್ಮ ಅಂಗಡಿ ಡ್ರಾಪ್ ಮಾಡೋವ, ಅಲ್ಲಿ ಬರೋ ಶಕ್ತಿಗಳು ನೋಡ್ಕೊಂಡು ಹೋಗ್ತೀವಿ. ಇವ್ರಿಗೇನ್ ಗೊತ್ತಾಗೋದಿಲ್ಲ ನಮ್ ಕಷ್ಟ. ಬರ್ತಿದ್ರು ಪರವಾಗಿಲ್ಲ, ಫುಟ್ಬಾಲ್ ಚೆನ್ನಾಗಿ ಓಡಿದ್ದೀರಾ. ನನಗೂ ಫುಟ್ಬಾಲ್ ಆಡಕ್ ಬರುತ್ತೆ. ಇಷ್ಟು ಕೋಪ ಮಾಡ್ಕೊಂಡಾಗೆ ಅಕ್ಕಪಕ್ಕದಲ್ಲಿರೋರು ಸ್ನೇಹಿತರಾಗಿರ್ಬೇಕು. ಮಿಸ್,
ಹೆಸರೇನು? ಹೇಳ್ಬೇಡ ಸೀತಕ್ಕ, ನಮ್ ಸೀತಕ್ಕ ಅವ್ರ ಹೆಸರನ್ನ ಯಾರಿಗೂ ಹೇಳಲ್ಲ. ಸೀತಾಲ ನಿಮ್ಮ ಹೆಸರು? ರೇ ಗಣೇಶ, ಏನೋ ಇವತ್ ಗಂಟೆ ಹತ್ತಾದ್ರೂ ಒಂದು ಶಕ್ತಿ ಪತ್ತೆ ಇಲ್ವಲ್ಲೋ, ಈ ಕೂತಿದ್ರೆ ಹೇಗೆ? ಯಜಮಾನ್ರೆ, ಯಾವಾಗ ನೋಡಿದ್ರೆ ಶಕ್ತಿ ಶಕ್ತಿ ಅಂತ ಹೇಳ್ತಿರಲ್ಲ, ಹಾಗಂದ್ರೇನು? ನಿನಗೆಷ್ಟ ವಯಸ್ಸು? 12. ಇನ್ನೊಂದ್ 10 ವರ್ಷ ಹೋಗ್ಲಿ, ಶಕ್ತಿ ಮಹಿಮೆ ಏನು ಅನ್ನೋದು ಗೊತ್ತಾಗತ್ತೆ. ಹೋಗೋ ಕೆಲಸ ನೋಡೋಗ. ನಮಸ್ತೆ, ನಮಸ್ತೆ ಮಹಾರಾಜ್, ನಮಸ್ತೆ, ನಮಸ್ತೆ. ಭಗವಾನ್ ದಯಾ ಕರೆಂಗೆ ಫಲಾದೇಯಿಂಗೆ. ಏನ್ ಬೇಕಾಗಿತ್ತು ನಮ್ದಕ್ಕೆ? ಉತ್ತರ ಇಂಡಿಯಾ, ಬಾಂಬೆ, ಹರಿದ್ವಾರ್, ರಿಷಿಕೇಶ್ ಎಲ್ಲ ಸುತ್ ಬಂದಿದ್ದೇವೆ. ಅದಕ್ಕೆ ಹೋಗಕ್ ಚಾರ್ಜ್ ಕೊಡ್ಬೇಕೇನು? ಅಲ್ಲ, ನಾವು ನಿಮ್ದಕ್ಕೆ ಪಾಮ್ ನೋಡ್ತಾವ್. ಏನೇ ಯಾರು ಪಾಮು? ಪಾಮ್ ಅಂದ್ರೆ ಹಾವು, ಹಾವು ನೋಡ್ತಾರಂತೆ. ಅಲ್ಲ, ಅಶ್ವಥ್ ಕಟ್ಟೆಯಲ್ಲಿ ಉತ್ತ ಬೆಳೆದಿದೆ, ಹೋಗ್ ನೋಡೋನು. ಅಲ್ಲ ಮಹಾರಾಜ್, ರೇಖಾಶಾಸ್ತ್ರ, ಸಾಮುದ್ರಿಕ, ನಿಮ್ದಕ್ಕೆ ಕೈ ದಿಕ್ಕಾವ್, ಅಷ್ಟ ನೋಡ್ತಾವ್. ನನ್ ಕೈ ನೋಡ್ತೀಯಾ? ಬೆಳಗ್ಗೆ ಎದ್ದು ನಮ್ ಕೈ ಯಾರು ಸಿಕ್ಕಿಲ್ಲ ಅಂತ ನಾವ್ ಯೋಚನೆ ಮಾಡ್ತಾ ಇದ್ರೆ ಮಾಡಿ ಮಾಡಿ ಮಹಾರಾಜ್, ಆ ಮಹಾರಾಜ ಹೆಂಗೆ? ಯೋ, ನೀರ್ ಬ್ರಹ್ಮನೇನಯ್ಯ, ನಾಳೆ ಏನ್ ನಡೆಯುತ್ತೆ ಅಂತ ಹೇಳಕ್ಕೆ ಸುಮ್ನೆ ಹೋಗ್ತಾ ಇಲ್ಲ? ಕೋಪ ಮಾಡ್ಕೋಬೇಡಿ. ಹೋಗ್ತಾ ಇಲ್ಲಯ್ಯ? ಹೋಗ್ತೀನಿ, ಬರ್ತೀನಿ. ಬರಬೇಡ, ಹೋಗ. ಭವಿಷ್ಯ ಹೇಳಕ್ ಬಂದ್ಬಿಟ್ಟ, ಬದುಕಾಗ್ ಗೊತ್ತಿಲ್ದ ಅವ್ನು. ಅದ್ ಯಾಕೆ ಯಜಮಾನ್ರೆ ಹಾಕು ಗೊತ್ತೀರಾ? ಪಾಪ, ಹೋಗು ಅಂದ್ರೆ ಆಯ್ತು. ಗಣೇಶ, ಈ ಭವಿಷ್ಯ ಕಡೆ ಇದ್ರೆ ನನ್ನ ಮೈಯೆಲ್ಲ ಉರಿ ಬರುತ್ತೆ ನೋಡು. ಭವಿಷ್ಯ ಅಂತ ಭವಿಷ್ಯ ಕಣಿ ಹೇಳ್ತೀನಿ. ಬೆಳಗ್ಗೆನ ಬಂದ್ಬಿಟ್ಲು ಗಿರಾಕಿ, ಇದು ವ್ಯಾಪಾರ ನಡೆಯೋ ಸ್ಥಳ. ಯಾಕೆ ಭವಿಷ್ಯ ಕೇಳಕ್ಕೆ? ಇವಳೇನ್ ಬ್ರಹ್ಮನ ಯಜಮಾನ್ರೆ, ಭವಿಷ್ಯ ಹೇಳಕ್ಕೆ? ಏನಿದು ಗಂಟೆ ಮುಟ್ಟು ಹೇಳ್ತಾ ಇದೆಯಲ್ಲ, ಕೈ ಹಿಡಿದ್ರೆ ಭವಿಷ್ಯ ನಡೆಯಕ್ಕೆ? ರಾಜ್ ಕೈ ಬರೆ ಹೇಳ್ಬೇಕಾ? ಭವಿಷ್ಯ ನಡೀಬೇಕಲ್ಲ. ರಾಯರಿಗೆ ಕಾದಿದೆ ಕಾದಿದೆ ರಾಜರ ಮನಸಾಗೆ, ಆಯ್ತೆ ಆಯ್ತೆ ದುರಾಸೆ. ನಿಮ್ಮಿಂದ ನಾಲ್ಕು ಮನೆ ನಾಲ್ಕು ಮನೆ ಹಾಳಾಗುತ್ತೆ. ಅವನ್ ತರ ಹೇಳ್ತೆ, ನೀನ್ ಯಾಕೆ ಕೈ ಬಿಟ್ಟೆ ಹೇಳು? ದಾನ ರೇಖೆ ದಾನ ರೇಖೆ, ಆಹ್, ರಾಯರಿಗೆ ಅಂಗೈನಾಗಿ ಲಕ್ಷ್ಮಿ ಪ್ರತ್ಯಕ್ಷ ಆಗೈತೆ. ನಮ್ಮ ಅಮ್ಮನೇ ಧನಲಕ್ಷ್ಮಿ, ಮದುವೆ ಯಾವಾಗ? ಮದುವೆ ಈ ಗೈರಾಗಿದೆ, ಆರನೇ ದೇವ್ರಿಗೆ ಯಾವಾಗ ಹೇಳಿ? ಆ ಪರಮಾತ್ಮನಾದ ಕೃಷ್ಣನಿಗೆ 16,000, ಈ ನಾವಲ್ಟಿ ಸ್ಟೋರ್ ನಾಗಣ್ಣನಿಗೆ ಒಂದ್ 6 ಬೇಡವೆ? ಆದ್ರೆ ಮದುವೆ ಯಾವಾಗ ಆಗುತ್ತೆ? ಆಗುತ್ತೆ ಆಗುತ್ತೆ, ಆರನೇದು ಆಗುತ್ತೆ. ಪೂಜೆ ಗೊತ್ತಾಯ್ತು ಗಣೇಶ, ಅಲ್ಲಿ ಕಡೆ ನೋಡ್ತಾವಿಲ್ಲ, ಈಗ ಬಂದ್ಬಿಡ್ತೀರಿ. ಏನೇ ರಾಮು, ಬೆಳಗ್ಗಿನ ಎಕ್ಸೈಸ್ ಶುರು ಮಾಡ್ಬಿಟ್ಟೆ, ವೆರಿ ಗುಡ್. ಏನಾಯ್ತು ನಿಂಗೆ ರಾಮು? ನಾನು ನೋಡ್ತಾ ಇದ್ದೀನಿ. ಐ ಸೈಡ್ ಐ ಆಮ್ ಗೋಯಿಂಗ್. ಯಾವ ಸಿನಿಮಾ ಡಾಕ್ಟರ್ ನೀನು? ಎಕ್ಸರ್ಸೈಸ್ ಮಾಡುವಾಗ ಯಾರಾದ್ರೂ ಮಾತಾಡ್ತಾರಾ? ಅಲ್ಲೋ, ಒಂದ್ ನಿಮಿಷ ನಾನು ಮಾತಾಡ್ಲಿಲ್ಲ ಅಂತ ಎಷ್ಟು ಕೋಪ ಬಂದಿದೆ ನಿನ್ಗೆ? ಅದೇ ನಾನ್ ಬಂದ್ ಎಷ್ಟು ದಿವಸ ಆಯ್ತು? ಎಷ್ಟು ಸರಿ ಬಂದಿದ್ಯಾ ಇಲ್ಲಿಗೆ? ಅದಕ್ಕೆ ನಿನ್ ಕಸರ ತನ್ನ ತೋರಿಸ್ತಿದ್ಯಾ? ನನಗ್ ಕೋಪ ಬಂದು
ನಿನ್ನ ಮೇಲೆ ಕಸರತ್ತು ಮಾಡ್ರೆ ಅಂದ್ರೆ 4 ವರ್ಷ ರಿಸರ್ಚ್ ಮಾಡಬೇಕು. ಯಾಕೆ? ನನ್ನನ್ನು ಕಸರತ್ತು ಮಾಡೋಕೆ, ಸೈಂಟಿಫಿಕ್ ಕಸರತ್. ನನ್ನ ರಿಸರ್ಚ್ ನ ಗೇಲಿ ಮಾಡ್ತಾ ಇದೀಯಾ? ಐ ಆಮ್ ಎ ಡಾಕ್ಟರ್. ಐ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್ ಫ್ರಮ್ ಪೀಪಲ್. ರೆಸ್ಪೆಕ್ಟ್? ಐ ಆಮ್ ನಾಟ್ ಎ ಬ್ಲಡಿ ಪೇಷಂಟ್. ದೆನ್ ವಾಟ್? ಫ್ರೆಂಡ್. ಅಷ್ಟೇನಾ? ಬ್ರದರ್. ಅಷ್ಟೇನಾ? ಓಕೆ ಅಪ್ಪ, ಯುವರ್ ಲೈಫ್. ಇನ್ನು ತಮಾಷೆ ಬಿಟ್ಟಿಲ್ಲ ನೀನು. ಮೈ ಡಿಯರ್ ಸೈಂಟಿಸ್ಟ್, ಹಿಯರ್ ಇಸ್ ಸಮ್ ಸ್ಪೆಷಲ್ ಕಾಫಿ ಫಾರ್ ಯು. ಥ್ಯಾಂಕ್ ಯು. ಚೆನ್ನಾಗಿಲ್ಲ. ಯಾಕೋ? ನಾನೇ ಮಾಡಿದ್ದು. ಅದಕ್ಕೆ ಚೆನ್ನಾಗಿಲ್ಲ ಅಂದೆ, ಬರೀ ಪೇಂಟ್ ವಾಸನೆ. ನೋಡ, ನಾ ಹೇಳ್ತೀನಿ ಕೇಳು. ಒಂದ್ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಂಬಿಡು. ನಾನು ಎಷ್ಟು ಹುಡುಗಿಯರನ್ನು ನೋಡಿದೆ, ನನ್ನ ಡ್ರೀಮ್ ಗರ್ಲ್ ನನ್ಗೆ ಇನ್ನೂ ಸಿಗ್ತಾ ಇಲ್ಲ. ನನ್ನ ಕಲ್ಪನೆಗಿಂತ ಸುಂದರವಾಗಿ ಹುಡುಗಿ ಸಿಕ್ಕ ತಕ್ಷಣ ಖಂಡಿತ ಮದುವೆ. ಅದಿರ್ಲಿ, ನಿನ್ ಮದುವೆ ಯಾವಾಗ? ನನ್ನ ರಿಸರ್ಚ್ ಸಕ್ಸಸ್ ಆಗಿ ನಾನು ವರ್ಲ್ಡ್ ಫೇಮಸ್ ಆಗಬೇಕು ಆವಾಗ. ಆಗಲ್ಲ, ಈ ಜನ್ಮದಲ್ಲಿ ಮದುವೆ ಆಗಲ್ಲ ಬಿಡು. ನೋಡ್ತಾ ಇರು ಮರಿ, ನನ್ನ ಅದ್ಭುತವಾದ ರಿಸರ್ಚ್ ಸಕ್ಸಸ್ ಆಗಿ ನಾನು ನೋಬೆಲ್ ಪ್ರೈಸ್ ತಗೊಂಡೇ ತಗೋತೀನಿ. ತಕೋ ಅಪ್ಪ ತಕೋ. ಅದ್ರ ಮೊದಲು ಈ ಊರಿನ ಸ್ವಲ್ಪ ಡ್ಯೂಟಿ ಸ್ಪಾಟ್ಸ್ ತೋರಿಸ್ತೀಯಾ? ನಾ ಬಂದಿದ್ದು ಅದಕ್ಕೆ, ನಿನ್ನ ಕರ್ಕೊಂಡು ಹೋಗೋಣ ಅಂತ. ಹೌದಾ? ಬಂದ್ಬಿಟ್ಟೆ, ಈಗ ಬಂದ್ಬಿಟ್ಟೆ. ಡಾಕ್ಟರ್ನ ಡಾಕ್ಟರ್ನ ರಾಮು, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ. ನೀನು ಹೇಳ್ದೆ ಡ್ಯೂಟಿ ಸ್ಪಾಟ್ಸ್ ತೋರಿಸ್ತೀನಿ ಅಂತ. ಏನ್ ಮಾಡ್ತೀಯ? ಬೈರಿವ್ ನೋಡಿದ್ಮೇಲೆ ಜ್ಞಾಪಕ ಬಂತು. ಬೇಕಾದ್ರೆ ಜೀಪ್ ತಗೊಂಡು ಹೋಗು. ಬೇಡ, ನೀನು ಬೇಡ, ನಿನ್ ಜೀಪು ಬೇಡ, ಕಾಲಿದೆ, ನಾನೇ ನಡ್ಕೊಂಡು ಹೋಗ್ತೀನಿ. ಬರ್ತೀವಿ ಹಿಂದೆ ಬಂದ್ರೆ
ಮಾಡ್ತಾ ಇದ್ದೀರಾ? ನೀನ ಮನೆ ನೋಡ್ತಾ ಇದ್ದೀ? I found my dream girls. ನನ್ ಕನಸಿನ ರಾಣಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಓ ಓ ನೀವಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿವ್ನಿ. ನಿಮ್ಮ ಅಪ್ಪ ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಇದೇ ಊರ್ನಲ್ಲಿದ್ದಾರಾ? ಹೌದು ಬುದ್ಧಿ. ಅವತ್ತು ಅವ್ರ ಕೆಲಸ ಹೇಗೆ ನಡೀತಾ ಇದೆ? ಅವ್ರಿಗೆ ಕೇಳಿದನಂತ ಹೇಳಿ ಬರ್ತೇನೆ. ಏನಿಲ್ಲ ಅಂತ ಬರೀ ಬಾಯಿ ಮಾತಲ್ಲಿ ಹೇಳತ್ ನೋಡೇ. ಲೇ ಗೌರಿ, ಅವಳ ಮುಖ ನೋಡೆ, ಕಣ್ಗಳು ತುಂಬಾ ಆಸೆ, ಕೂಟಿಗಳು ತುಂಬಾ ಚಪ್ಲ. ಅಕಸ್ಮಾತ್ ಅವನ್ ಏನಾರ ಇಲ್ಲಿ ಬಂದ ಅಂದ್ರೆ ಮುಗೀತು. ಓಹೋ, ಅದಕ್ಕೆ ಏನೋ ಸೀತಮ್ಮನವರು ಅಶೋಕ್ ಮನಸ್ಸಿದ್ದೆ ಹಾಗೆ ಶೋಕ್ಸಿಂದ ಕೂತಿರೋದು. ಪೇಂಟ್ ಮಾಡಿದಿನ ಅಷ್ಟೇ. ಇವ್ ಚಿತ್ರನೇ ಯಾಕೆ ಬರಿಬೇಕಾಗಿತ್ತು ಅಂತ? ಇನ್ಯಾರ ಚಿತ್ರ ಬರಿಬೇಕಾಗಿತ್ತು ಅಂತ? ನನ್ ಚಿತ್ರ ನಂದು. ನಿಮ್ ಎಲ್ಲರೂ ಬಾಂಬೆನೂ ಬರಬೇಕಾ? ಪೇಂಟ್ಸ್ ಅಲ್ಲಲ್ಲ, ಪೇಂಟ್ಸ್ ಅಲ್ಲಲ್ಲ. ನಿಮ್ ಕಣ್ಗೆ ಚೆನ್ನಾಗ್ ಕಾಣೋದು. ಮೈ ಬ್ಯೂಟಿ ಕ್ವೀನ್, ನನ್ ಕನಸು ರಾಣಿ. ಬಂದ್ರೆ ಕನಸಿನ ರಾಣಿಗಳು. ಐ ಫೌಂಡ್ ಮೈ ಡ್ರೀಮ್ ಗರ್ಲ್. ಇದೆ ಯಾರು ಅದು? ಸೀತಾ, ಸೀತಾ, ಸೀತಾ ಅವಳ ಹೆಸರು. ಇದೇ ಊರ್ ನೋಡ್ಕಣೋ. ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಬಿಡು ಬಿಡು ಬಿಡು, ನಾನು ಹುಡುಗೇನಾ?
ಗಣೇಶ ಎಷ್ಟು? 15 10 ರೂಪಾಯಿ ಇದೆ, ಇನ್ನು 5 ರೂಪಾಯಿ ಆಮೇಲೆ ತಂದು ಕೊಡ್ತೀನಿ. 5 ರೂಪಾಯಿ ಕಡಿಮೆ ಇದೆಯಾ? ಪರವಾಗಿಲ್ಲ ಪರವಾಗಿಲ್ಲ. ನಿನ್ನ ಹೆಸರೇನು ಶಕ್ತಿ? ಪಂಕಜ ಅಂತ. ಪಂಕಜ ನಿನ್ನ ಅಂತ ಕೊಡು. ಇದೇನ ಯಜಮಾನ್ರ ಪಾಪ? ಅಯ್ಯೋ ಪಾಪ, ಮುಟ್ಕಿ 2 ರೂಪಾಯಿ ಕೇಳದಿಕ್ ಬಿಡ್ಕೊಳ್ಳಿಲ್ಲ. ಈ ಅಮ್ಮ 5 ರೂಪಾಯಿ ಕೇಳದಿಕ್ ಬಿಡ್ಕೊಳ್ಬಿಟ್ಟಲ್ಲ, ಏನ್ ಸಮಾಚಾರ? ಇದು ಯಾಕೋ ವಿಷಯ? ಇವತ್ತು ನಾಳೆ ಮುಗಿದೋಗೋ ಶಕ್ತಿ, ಇದು ಇರೋ ಶಕ್ತಿ, ಬರದು ಇದ್ದಿದೆ ಬರುತ್ತೆ. ಲೇ ಗಣೇಶ, ನನ್ನ ಶಕ್ತಿ ಪೂಜೆ ವೇಳೆ ಆಯ್ತು, ಅಂಗಡಿ ಕಡೆ ಹುಷಾರು, ನಾನು ಈಗಲೇ ಬಂದ್ಬಿಡ್ತೀನಿ. ಸ್ವಾಮಿ ನಾಗಣ್ಣವ್ರೆ, ದೇವ್ರ ಇರೋದು ಅಲ್ಲಿ. ಈಗಾಗ್ತೇ ನೋಡ್ತೀರಿ ಇಲ್ಲಿ, ಅಲ್ಲಿ ನೋಡ್ರಿ, ಎಮ್ಮದೇ ಪೂಜೆ ಮಾಡಕ್ ಬಿಡೋದಿಲ್ವಲ್ಲ. ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆಸ್ತಿ ಪರಾಶಕ್ತಿ ಪರಾಶಕ್ತಿ ಮಹಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಜಾಸ್ತಿ ಜಾಸ್ತಿ ಆಸ್ತಿ ಓಂ ಶಕ್ತಿ ಓಂ ಶಕ್ತಿ. ಓಂ ಶ್ರೀಯಂಬಿಕೇ ನಾರಾಯಣಿ ನಮೋಸ್ತುತೆ. ತಟ್ಟೆ ಕೊಡಿ, ಒಂದು ಹತ್ತಿರ ಮಾಡ್ಬಿಡಿ. ಹೆಸರು? ಸೀತಾ. ನಕ್ಷತ್ರ? ನಾಮ ನಕ್ಷತ್ರ. ಇವರೇ ನಮ್ದು ಒಂದು ಗುಂಪಾರ್ಚನೆ ಮಾಡ್ಬಿಡಿ. ರಾಮು. ನಕ್ಷತ್ರ? ಪುನರ್ವಸು. ಸೀತಾ ರಾಮು, ಸೊಗಸಾದ ಜೋಡಿ. ಸೊಗಸು ನಿನಗಾಗಿ ಈ ಹೂವಿನ ಮೊಗವು ನನಗಾಗಿ, ಹೂವಿನ ಸೊಗಸು ನಿನಗಾಗಿ ಹೂವಿನ ಮೊಗವು ನನಗಾಗಿ, ಹೂವಿನ ಸೊಗಸು ನನಗಾಗಿ ಗಾಳಿಯು ತುಂಬಿಯ ಗಾನವು ಚೆಲುವೆಯ ನಿನಗಾಗಿ, ಕರಳಿದ ಕಂಗಳ ಕವಳದ ತುಟಿಗಳ ಸ್ನೇಹವು ನನಗಾಗಿಯೇ, ತಣ್ಣನೆ ಗಾಳಿಯು ತುಂಬಿಯ ಗಾನವು ಚೆಲುವೆಯ ನಿನಗಾಗಿಯೇ, ಸ್ನೇಹವು ನನಗಾಗಿಯೇ, ಸುರಿವ ಮಧುರ ನುಡಿಗೆ ಸೋತಿ ಆಸೆಯ ಕಡಲಾಗಿ ಹೋಗಿ, ಹೂವಿನ ಸೊಗಸು ನಿನಗಾಗಿ ಬರುತ್ತೀರಿ
ಮನಸ್ಸು ಬೇರೆತು ಹೋದ ಮೇಲೆ ನಾಚಿಕೆ ಮಾತೇಕೆ ಹೇಳಿ ನಿನಗಾಗಿ ಈ ಹೂವಿನ ಮಗು ನನಗಾಗಿ ಹೂವಿನ ಸೊಗಸು ನಿನಗಾಗಿ ಮಂಗಳಾರತಿ ನಾಗಣ್ಣವ್ರೆ ನಿಮಗೆ ಮಂಗಳಾರತಿ ಆಮೇಲೆ ಗುಳಿ ಶಕ್ತಿ ಕೈ ಬಿಟ್ಟು ಅಂತ ಇವರೇ ಅವರ ಮಂಗಳಾರತಿ ಅಂತಾರೆ ಶಕ್ತಿ ಶಕ್ತಿ ಕೊಡ್ಲಿಲ್ವಲ್ಲಮ್ಮ ನಿನ್ನೆ ಮೊನ್ನೆ ಬಂದವ್ರಿಗೆಲ್ಲ ಏನೇನೋ ಶಕ್ತಿ ಕೊಟ್ಟು ನನ್ ಕಣ್ಣು ಮುಂದೆ ತೋರಿಸ್ತೀಯಲ್ಲ ಜಗದಂಬ Thank you.
Hey, Dayal. ಏನ ಆಯ್ತು ನೀನ್ ಮಾಡ್ತಿರೋದು ರಾಮು? ನೀನ್ ಇಲ್ಲಿಗೆ ಯಾಕೆ ಬಂದೆ? ನಿನ್ ಶಿಷ್ಯ ಆಯ್ತು ತೈಮೂರ್ ಅನ್ ಫಾಲೋ ಮಾಡ್ಕೊಂಡ್ ಬಂದೆ. ಇದೇನ ನೀನ್ ಮಾಡ್ತಿರೋ ರಿಸರ್ಚ್? ಹೌದು, ಸತ್ತ ಮನುಷ್ಯನಿಗೆ ಜೀವ ಕೊಡ್ಬೇಕು ಅನ್ನೋ ಪ್ರಯತ್ನ. ವಾಟ್? ಸತ್ತವ್ರಿಗೆ ಜೀವ ಕೊಡ್ತೀಯ ನೀನು? ಜೀವ ಕೊಡಕ್ಕೆ ನೀನೇನ್ ಬ್ರಹ್ಮಾನ? ನೋಡ್ರಯ್ಯ, ಹುಟ್ಟು ಸಾವು ಮನುಷ್ಯನ ಕೈಲಿದ್ದಿದ್ರೆ ಜನರು ದೇವರನ್ನ ನೆನೆಸ್ತಿರ್ಲಿಲ್ಲ. ನೋಡಪ್ಪ, ಎಷ್ಟೇ ದೊಡ್ಡ ವಿಜ್ಞಾನಿ ಆಗಿರ್ಲಿ, ಎಷ್ಟೇ ದೊಡ್ಡ ಡಾಕ್ಟರ್ ಆಗಿರ್ಲಿ, ಅವನು ಮನುಷ್ಯ ಗಣ, ದೇವರಲ್ಲ. ರಾಮು, ನಿನ್ ಹಾಗೆ ವಾದ ಮಾಡೋ ಜನ ಹಿಂದೆ ಚಂದ್ರನ ದೇವರು ಅಂದ್ರು, ಬೇಕಾದಷ್ಟು ಕಥೆಗಳನ್ನು ಕಟ್ಟಿದ್ರು. ಆದ್ರೆ ಇವತ್ತು ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿಂದ ಮಣ್ಣಿನ ತಂದ್ಬಿಟ್ಟ. ಈಗ ರೀಸೆಂಟ್ ಆಗಿ ಇಂಗ್ಲೆಂಡ್ ಅಲ್ಲಿ ಒಬ್ಬ ಡಾಕ್ಟರ್ ಟೆಸ್ಟ್ ಟ್ಯೂಬ್ ಬೇಬಿನ ಕಂಡಿಡಿದ್ರು. ಅದು ನೀನ್ ಪೇಪರ್ ಓದಿರ್ಬೇಕಲ್ಲ. ಇಷ್ಟೇ ಯಾಕೆ, ನಮ್ಮ ಭಾರತದಲ್ಲಿ ಹುಟ್ಟಿ ಅಮೆರಿಕಾದ ರಿಸರ್ಚ್ ಮಾಡ್ತಿರೋ ಒಬ್ಬ ಡಾಕ್ಟರ್ ಏನ್ ಕಂಡಿಡಿದ ಯಾರು ಗೊತ್ತಾ? ಜೀವ ಕಣಗಳಿಗೆ ಇಂಜೆಕ್ಟ್ ಮಾಡಿ ಅದರ ಗುಣಾಂಶೇಷಗಳನ್ನೇ ಬದಲಾಯಿಸಬಹುದು ಅನ್ನೋದನ್ನ ಕಂಡಿಡಿದ್ರು. ಅವ್ರಿಗೆ ನೋಬೆಲ್ ಪ್ರೈಸ್ ಬಂತು. ಅವ್ರ ವಿಷಯ ಬೇರೆ, ಆದ್ರೆ ನೀನ್ ಏನ್ ಮಾಡ್ತಿದ್ಯಾ? ನಿನ್ ವಿದ್ಯೆನ ಬುದ್ಧಿನ ಆಯಸ್ಸನ್ನ ಅನ್ನೆಸರಲ್ಲಿ ವೇಸ್ಟ್ ಮಾಡ್ತಿದ್ಯಾ. ಅಲ್ಲೋ, ಸತ್ತವರೆಲ್ಲ ಬದುಕೋ ಆಗಿದ್ರೆ ಹೊಸ್ದಾಗ ಹುಟ್ಟು ಬರೋರಿಗೆಲ್ಲ ಈ ಪ್ರಪಂಚದಲ್ಲಿ ಜಾಗ ಎಲ್ಲಿರ್ತಿತ್ತು? ಅದಕ್ಕೆ ಕಣೋ, ದೇವರು ಹುಟ್ಟು ಸಾವು ಎರಡನ್ನೂ ಗುಟ್ಟಾಗಿ ಇಟ್ಟಿರೋದು. ಅಕಸ್ಮಾತು ನಮ್ ಡಾಕ್ಟರ್ ಸತ್ತವ್ರನ್ನ ಬದುಕಿಸ್ಬಿಟ್ರು ಅಂತ ಇಟ್ಕೊಳ್ಳಿ, ಜನ ಏನ್ ಮಾಡ್ತಾರೆ, ಇವ್ರನ್ನೇ ದೇವರು ಅಂತ ತಿಳ್ಕೊಂಡು ಗುಡಿಯಾಗಿಟ್ಟು ಪೂಜೆ ಮಾಡ್ತಾರೆ. ಹೌದಾ? ಮುಟ್ಟಾಳ ಯಜಮಾನಿಗೆ ಮುಟ್ಟಾಳ ಜವಾನ. ರಾಮು, ರಿಸರ್ಚ್ ಅನ್ನೋದು ಒಂದು ಮಹಾಸಾಗರ ಇದ್ದಾಗೆ, ಇವತ್ತು ಅಸಾಧ್ಯ ಅನ್ನೋದನ್ನ ನಾಳೆ ಸಾಧ್ಯ ಮಾಡೋದಕ್ಕೆ ಚಾನ್ಸಸ್ ಇದೆ. ಈಗ ಒಬ್ಬ ಮನುಷ್ಯ ಸತ್ರೆ ಆ ದೇಹದಲ್ಲಿ 6 ಗಂಟೆಗಳ ಕಾಲ ಬಿಸಿ ಇರುತ್ತೆ. ಇದಕ್ಕೆ ರಿಗರ್ ಮಾರ್ಟಿಸ್ ಅಂತೀವಿ ನಾವು. ಅಂತ ದೇಹಗಳನ್ನು ತಗೊಂಬಂದು ಅದಕ್ಕೆ ಜೀವ ತುಂಬೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇದೇ ನನ್ನ ರಿಸರ್ಚ್. ದಯಾಲ್, ರಾಮು, ಸಾಧಾರಣ ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಡುವಂತ ಡಾಕ್ಟರ್ ನಾನಾಗೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಜೀವನದಲ್ಲಿ ಏನಾದರೂ ಒಂದು ಹೊಸದನ್ನ ಕಂಡಿಡಬೇಕು. ಇದೇ ನನ್ನ ಧ್ಯೇಯ. ಓಕೆ ಮರಿ, ನಿನ್ನ ಇಷ್ಟ, ಬೇಕಾದ್ ಮಾಡು. ನಿನ್ನ ಹತ್ರ ನನ್ನ ಟೈಮ್ ಎನರ್ಜಿ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ. ಹೋಗ್ತೇನೆ. ಬಾಯ್ ಬಾಯ್ ಬಾಯ್. ಹೆಣ್ಮಕ್ಳು ಮದುವೆ ಅಂದ್ರೆ ಸುಮ್ಮನೆ ಆಯ್ತದ ದಾಸಪ್ಪ? ದೇವಸ್ಥಾನದ ತಾಲಿ ಕಟ್ತೀನಿ ಅಂದ್ರು 1,000 ರೂಪಾಯಿ ಬೇಕಾಯ್ತದೆ. ಹಂಗಂತ ಬೆಳೆದಿನ ಹುಡುಗಿನ ಎಷ್ಟು ದಿನ ಅಂತ ಇಟ್ಕೊಂಡಿರಕಾಯ್ತದ ಹೇಳು? ಅದಕ್ಕೆ ಈ ಸಾರಿ ಸುಗ್ಗಿ ಮುಗಿತ್ಲು ಮದುವೆ ಮಾಡ್ಬಿಡವ ಅಂತ. ಶಿವಣ್ಣ, ಸೀತಾಗೆ ಗಂಡು ನೋಡಿದೀಯ? ಇನ್ನು ಇಲ್ಲ. ಅದು ಜಿಲ್ಲೆ ಇದಕ್ಕೆ ಹೆದರ್ಕೊಂಡ್ಯಾ ಅಪ್ಪಯ್ಯ? ಅದಿಲ್ಲ, ಮೇಲಿಂದ ಇಲ್ಲಿಗೆ ತಪ್ಪಂತ ಬಿದ್ಬಿಟ್ಟು. ನಿನ್ನ ಮಗಳಿಗೆ ತುಂಬಾ ಧೈರ್ಯ ಇರೋ ಗಂಡು ನೋಡೋ ಮದುವೆ ಮಾಡಪ್ಪ. ನಿಜ ಕಣಯ್ಯೋ, ನಿಜ. ಅಂಜಪುರ್ಕನ ಮದುವೆ ಮಾಡಿದ್ರೆ ಅಲ್ಲಿ ನೋಡಿ ಇಬ್ರು ಒಳಗೆ ಹಾಕೊಂಡ್ಬಿಡ್ತಾರೆ. ಹಾಕೊಂಡ್ಬಿಡ್ತಾರೆ ಅಪ್ಪಯ್ಯ, ಹೆಂಗಾರ ಮಾಡಿ ಅದು ಓಡಿಸ್ಬಿಡಪ್ಪಯ್ಯ. ಆಗ್ಲಿ ಬಿಡವ, ನಾಳೆ ಮದ್ದೊಳಿಸ್ತಾಯ್ತು. ಶಿವಣ್ಣರೇ. ಓಹೋ ಡಾಕ್ಟರ್, ನಮಸ್ಕಾರ. ನಮಸ್ಕಾರ. ಏನ್ ಇಷ್ಟ ದೂರ? ನಮಸ್ಕಾರ. ನಿಮ್ಮಲ್ಲಿ ನೋಡೋಣ ಅಂತ ಬಂದೆ. ಬರೋಣ, ಒಂದ್ ಚೇರ್ ತಗೊಂಡ್ಬಂದು ಏನು ಬೇಡಿ, ಇಲ್ಲಿ ಕುತ್ಕೊಳ್ಳ ಬನ್ನಿ. ಏನ್ ಶಿವಣ್ಣ, ಮೈಗೆ ಹುಷಾರಿಲ್ವಾ? ನನಗೇನಾಗಿದೆ ದಾರಿ? ಮತ್ತೆ ಡಾಕ್ಟರ್ ಬಂದ್ಬಿಟ್ಟವ್ರೆ, ಏನು ವಿಷಯ ಕೇಳೋಣವ? ನಾನೀಗ ಡಾಕ್ಟರ್ ಆಗಿ ಬಂದಿಲ್ಲ ದಾಸಪ್ಪನವ್ರೆ, ಹೆಂಗ್ ಕೇಳೋದಕ್ಕೆ ಬಂದಿದ್ದೀನಿ? ಹೆಂಗು ಶಿವಣ್ಣರೇ, ನನಗೆ ಸುತ್ತಿ ಬಳಸಿ ಮಾತಾಡುವಂತ ಅಭ್ಯಾಸ ಇಲ್ಲ. ಇರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನಾನೀಗ ಬಂದಿರೋದು ನಿಮ್ ಮಗಳು ಸೀತನ್ ಕೇಳೋಕೆ. ನಾನಲ್ಲ, ನನ್ನ ಸ್ನೇಹಿತ ರಾಮು. ಅವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಎಲ್ಲ ನಾನೇ. ತುಂಬಾ ಒಳ್ಳೆ ಹುಡುಗ, ವಿದ್ಯಾವಂತ, ಅಷ್ಟೇ ಗುಣವಂತ. 10 ಲಕ್ಷ ರೂಪಾಯಿನ ಆಸ್ತಿ ಇದೆ. ಸಂಪ್ರದಾಯದ ಪ್ರಕಾರ ಹುಡುಗ ಹುಡುಗಿ ನೋಡ್ಲಿ, ಆಮೇಲೆ ಮುಂದಿನ ಮಾತು. ಆ ಸಂಪ್ರದಾಯ ಎಲ್ಲ ಮುಗಿದೋಗಿದೆ ಅಂದ್ರೆ? ಆ ಹುಡುಗನ್ನ ನಾನೇ ಇಲ್ಲಿ ಕರೆಸಿಟ್ಕೊಂಡಿದ್ದೀನಿ. ನಿಮ್ ಮನೆಯಿಂದ 3ನೇ ಮನೆನೆ ಅವನ ಮನೆ. ಅವನು ಸೀತನ್ನ ತುಂಬಾ ಮೆಚ್ಕೊಂಡಿದ್ದಾನೆ. ನಿಮ್ ಮಗಳಿಗೂ ಅವನನ್ನ ಕಂಡ್ರೆ ತುಂಬಾ ಪ್ರೀತಿ ಅಂತೆ. ಏನ್ ಶಿವಣ್ಣ, ಡಾಕ್ಟರ್ ಏನೇನೋ ಹೊಸ ಸಮಾಚಾರ ಹೇಳ್ತಾವ್ರಿ. ಸೀತಾ,
ಸೀತಾ ಏನಪ್ಪ ಬರಲಿ ಡಾಕ್ಟರ್ ಹೇಳೋದು ಕೇಳಿಸ್ತಾ ಹೇಳು ಅವ್ರು ಹೇಳೋದು ನಿಜಾನ ಹೇಳು ನಿಜಪ್ಪ ಪರವಾಗಿಲ್ಲ ಸೀತಾ ಇವ್ರಿಗೆ ಏನೋ ತಿಳಿಯಲ್ಲ ಅನ್ಕೊಂಡಿದ್ದೆ ನಾನು ಸೀತಾ ಏನು ಅರಿದು ಹುಡುಗಿನೇ ಏನೋ ತಿಳಿಯೋದಿಲ್ಲ ಅನ್ನೋದಕ್ಕೆ ಇದೆಲ್ಲ ಪ್ರಕೃತಿ ಸಹಜವಾದ ಗುಣ ಸ್ವಭಾವ ನೀವು ಒಂದ್ಸಾರಿ ರಾಮ ನೋಡೋರಂತೆ ರಾಮ ಸೀತೆಯನ್ನು ಹುಡ್ಕೊಂಬಂದ ರಾಮ ಹೇಗಿದ್ದಾನೆ ಹುಡುಗ ಹುಡುಗ ಬಹು ಲಕ್ಷಣವಾಗಿದ್ದಾನೆ ಸೀತಾ ಬಲದೃಷ್ಟಂತೆ ಗೀತನು ಅದೃಷ್ಟವಂತೆ ನಮ್ಮ ಸೀತೆ ಬಹು ಲಕ್ಷಣವಾಗಿದ್ದಾಳೆ ಆದ್ಯ ಗಂಡು ಮನೆ ತನಕ ಹುಡ್ಕೊಂಡು ಬಂದಿರೋದು ಅವ್ರನ್ನ ಕೂತ್ಕೊಂಡ ಹೇಳ ಶಿವಧನು ಸತ್ತೋದೆ ಅವ್ ಕೇಳಪ್ಪ ಅಳಿಯಂದಿರು ಏನ್ ಹೇಳ್ತಾ ಇದ್ದಾರೆ ಮದುವೆ ಯಾವಾಗ ಅಂತ ಕೇಳ್ತಿದ್ದಾರೆ ಇವನು ಹುಡುಗ ಹುಡುಗಿ ಬೋ ಅರ್ಜೆಂಟ್ ನಗರಪ್ಪ ಶಿವಣ್ಣರೇ ಮುಹೂರ್ತ ಯಾವಾಗ ಸುಗ್ಗಿ ಮುಗಿದ ತಕ್ಷಣ ಇಟ್ಕೊಂಡ್ಬಿಡವ ನೀನ್ ತುಂಬಾ ಅದೃಷ್ಟವಂತ ಕರಿ ನಿನ್ ಮನಸ್ಸಂತೆ ಒಳ್ಳೆ ಗಂಡ ಸಿಕ್ಬಿಟ್ಟ ಕಣೆ ಅದಕ್ಕೆ ನಾವತ್ತು ನೀ ನಮ್ಮನ್ನೆಲ್ಲ ಅವ್ರಿಗೆ ನೋಡ್ಬೇಡ ಅಂತ ಹೇಳಿದ್ಲು ನಮ್ಗೆಲ್ಲ ನೋಡ್ಬೇಡ ಅಂತ ಹೇಳಿದ್ಲು ಅವಳೇ ನೋಡ್ಕೊಂಡ್ರು ಏಟಾ ನೀನ್ ಒಳ್ಳೆ ಮಂಡೆ ಆಗಿದ್ದಲ್ಲ ಇಷ್ಟೊಂದ್ ಧೈರ್ಯ ಹೇಗೆ ಬಂದ್ಬಿಡ್ತು ನಿಮ್ಗೆ ಸುಧಾ ಯಾಕಮ್ಮ ಯಾಕಂದ್ರ ಕಣ್ಣಲ್ಲಿ ನೀರು ಏನಿಲ್ಲ ಅಪ್ಪಯ್ಯ ದಿವಸ ಅಮ್ಮ ಇಲ್ಲ ಅನ್ನಕ್ಕೋಸ್ತೇ ಇದ್ದೆ ನನ್ನ ಬಿಡದ್ರಿ ನಿನ್ನಂತ ಅಪ್ಪನ ಪಡ್ತಿರೋ ನಾನು ಪುಣ್ಯವಂತ ಕಣಪ್ಪಯ್ಯ ಇದು ನಂದೇನಮ್ಮ ಇದೆ ತಂದೆ ಆದವನು ಮಗಳು ಮಾಡಬೇಕಾದ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಅಪ್ಪಯ್ಯ ಏನ್ ಕೊಡಿ ಸರ್ ಆ ಕೆಂಪು ಹಸಿರು ಬಳೆ ಕೊಡು ಎಷ್ಟು ಒಂದ್ ಒನ್ ಡಸನ್ ಕೊಡು ಇದಾ ಚೆನ್ನ ಪ್ಯಾಕ್ ಮಾಡ್ಬಿಡು ರೆಡಿ ಸರ್ ಎಷ್ಟಾಯ್ತು ಸರ್ 5 ರುಪೀಸ್ 5 ಯಾಕೆ ಸರ್ ಬಳೆ ನಾನು ಮದುವೆ ಆಗೋ ಹುಡುಗಿಗೆ ದೇವ್ರ ನಿಮ್ಮೂರ್ನ ಚೆನ್ನಾಗಿರ್ಲಿ ಸರ್ ಇವನು ಇನ್ನೂ ಇಲ್ಲ ಇದ್ದಾನ ಇಲ್ದೆ ಎಲ್ಲೋ ತಾನೆ ಪರದೇಶ ಆಗಿ ಬಂದ ನಮ್ಮೂರ್ ಶಕ್ತಿನ ಲವ್ ಮಾಡಿ ಮದುವೆ ಆಗ್ತಾನ ನಮ್ಮೂರ್ ಶಕ್ತಿ ಯಾರದು ಶಿವಯ್ಯನ ಮಗಳು ತುಂಡು ಮನೆಗೆ ಇಲ್ವಾ ಓ ಸೀತಾನ ಆ ಕುಳ್ಳ ಶಕ್ತಿನ ಇವನ್ ಮದುವೆ ಆಗ್ತಾನ ಹಿರಿಯ ಅವಳು ಕುಳ್ಳ ಶಕ್ತಿ ಆದ್ರೂ ಒಂಥರ ಚಿಡಿಮಿಡಿ ಇದ್ದಕ್ಕಳು ನಂದಿ ಬಟ್ಲು ಹೂವರಳಾಗಿರೋ ಅವ್ ಕಣ್ಣುಗಳನ್ನ ನೆನೆಸ್ಕೊಂಡ್ರೆ ಜೀವ ಪದರುಗುಟ್ಟುತ್ತಲ್ಲೋ ನೆನೆಸ್ಕೊಂಡ್ರೆ ನಿದ್ರೆ ಬರಲ್ವಲ್ಲೋ ನಿದ್ರೆ ಬರಲ್ಲ ಈ ಅಯೋಗ್ಯ ನಮ್ಮೂರ್ ಸೀತಾನ ಮದುವೆ ಆಗ್ತಾನ ಬೋ ಇವನ್ ನಿನಗೆ ಗೊತ್ತೇನೋ ಯಾಕೆ ಗೊತ್ತಿಲ್ಲ ಅವತ್ ಬೋಟ್ ನಾಳ್ ಬರೋವಾಗ ಒಂದ್ ಗಿಡ ಕೈ ತಪ್ಪಾಯ್ತು ಅಂತ ಹೇಳಿದ್ನಲ್ಲ ಅದಕ್ಕೆ ಇವನೇ ಕಾರಣ ಹಂಗ ಏನೋ ಇವನ ಇವನ್ ನಾವು ಸುಮ್ಮನೆ ಬಿಡಬಾರ್ದು ಕೊಡು ಈಗ ನೋಡ್ದ ಎಷ್ಟ್ ಚೆನ್ನ ಕಾಣುತ್ತೆ ನಿನ್ ಕೈ ಬಳೆ ಹಾಕೋ ಆಸೆಯನ್ನ ತೀರ್ ಹೋಯ್ತು ಆದ್ರೆ ಒಂದೇ ಒಂದ್ ಆಸೆ ಇದೆ ಹೇಳ ಅದು
Sita! Sita!
ನಿವಾಸಕ್ಕೆ ಬಂದ ಹೆಣ್ಗಳ ಸುಖ ಪಡೆದೆ ಯಾರನ್ನ ಹೊರಗಡೆ ಕಳ್ಸಿಲ್ಲ ಅದು ನಮ್ ಜಾತಕದಲ್ಲೇ ಇಲ್ಲ ಚಿನ್ನ ಹಣಸರಿ ಅವ್ರಿಗೆಲ್ಲ
ಏ ಗಿರಿಪ್ಪ ಬೆಳಕರ್ ಕಿತ್ತಣ್ಣ ನೋಡು ಕಷ್ಟ ಮೇಲೆ ಮಾಡಿದ್ದೆ ಏನ್ ಮಾಡಿದ್ರಲ್ಲ ಊರ ನೋಡಕ್ ಬಚ್ಚ ಊರ್ ಸರ್ಕಾರ ನಡೀರ ಅಯ್ಯ ಒಳ್ಳೆ ಮಡಗಿದ್ರಲ್ಲ ಕಂಡ್ಬಿಡದೆ ಸಿದ್ದರಾಮ ಬಹಳ ಉಪಕಾರ ಆಯ್ತು ತಗೊಳಪ್ಪ ನೋಡು ಈ ಸುದ್ದಿರ ಯಾರ ಹತ್ರ ಹೇಳ್ಬೇಡ ಮೀಸೆ ಬೋಳ್ಸಿ ಕತ್ತೆ ಮೇಲೆ ಕಳ್ಸವ್ರೆ ಇದಕ್ಕೆ ಮೀಸೆ ಬಿಡಬಾರ್ದು ಅಂತ ಬಡ್ಕೊಂಡೆ ಈ ಮುಖ ಇಟ್ಕೊಂಡು ಹೆಂಗ್ ಹೋಗ್ತೀರಿ ಊರೊಳಗೆ ಈ ಮುಖ ಇಟ್ಕೊಂಡು ಹೇಗತ್ತೆ ಊರ್ನಲ್ಲಿ ಲೇ ಮೀಸೆ ನೆಬಿಟ್ಟಿಲ್ವಲ್ಲ ಕರಡಿ ತೆಗೆದು ನೋಡ ಬೇಕೋತ ಹೋದ್ರೆ ಹಾಕ್ಬಿಟ್ಟವ್ರಲ್ಲ ಸಾವುಕಾರ ಮುದ್ದಣ್ಣವರು ಹೇಳಿದ್ದಾರೆ ಈಗಲೇ ಮನೆ ಖಾಲಿ ಮಾಡಬೇಕಂತೆ ಮಾಡ್ದ ಇದ್ರ ಮಾಡ್ದಿದ್ರೆ ನಾವು ಮಾಡಿಸ್ತೀವಿ ಏನ್ರ ನೋಡ್ತಾ ಇದ್ದೀರಾ ತೆಗೆದು ಬಿಸಾಕ ಹೊರಗಡೆ ಯಜಮಾನ್ರೆ ಸೊಂಟ ಮುರಿಯನ್ ಹತ್ತು ಬಿಟ್ಟ ಏನೇ ಹೇಳು ಮುದ್ದಣ್ಣ ಈ ದೂರಲ್ಲಿ ವದೆ ತಿನ್ನಬಾರ್ದಾಗಿತ್ತು ಎಲ್ಲ ಈ ಗಿರಿಯಪ್ಪನ ಮಾತು ಕಟ್ಕೊಂಡಾಗಿತ್ತು ನೀವ್ ತಾನೇ ಹೇಳಿದ್ದು ಪುಳಶಕ್ತಿ ಕರ್ಕೊಂಡ್ ಬಾ ಕರ್ಕೊಂಡ್ ಬಾ ಅಂತ ಪುಳಶಕ್ತಿ ಕರ್ಕೊಂಡ್ ಬಾ ಅಂದೆ ಕುತ್ತಿಗೆ ಮುರಿದಲ್ಲ ನನ್ಗೇನ್ ಗೊತ್ತು ಅವನ್ ಬರ್ತಾನೆ ಅಂತ ಸೌಕರ್ಯ ಸೌಕರ್ಯ ನಿಮ್ ನೋಡಕ್ಕೆ ಶಿವಣ್ಣವ್ರೆ ಬಂತಲ್ಲ ಭದ್ರಾಚಾರ ಬಂದ್ ನನ್ ಮಾನಕ್ಲಿತಾನೋ ಏನೋ ಆ ಲಿಂಗನ ಅವನ್ ಬಂದ್ರೆ ನಾ ಊರಲ್ಲಿ ಇಲ್ಲ ಅಂತ ಹೇಳ್ಬಿಡು ನಾ ಒಳಗಡೆ ಇರ್ತೀನಿ ಅದ್ ಹೇಗಾಗುತ್ತೆ ಅವ್ನು ಬರ್ತಿರೋದು ನಿನ್ ನೋಡೋದಕ್ಕೆ ಇದು ನಿನ್ ಮನೆ ನಿನ್ ಮುಂದೆ ನಾ ಹಿಂದೆ ಈ ಬುದ್ಧಿ ಮೊದಲೇ ಇದ್ದಿದ್ರೆ ನಮಗೆ ಈ ಸ್ಥಿತಿ ಬರ್ತಾ ಇಲ್ವಲ್ರು ನಮಸ್ಕಾರ ಮುದ್ದಣ್ಣವ್ರಿಗೆ ಓಹೋ ಬರ್ಬೇಕು ಶಿವಪ್ಪ ಬರ್ಬೇಕು ಎಲ್ರು ಒಟ್ಟಿಗೆ ಇದ್ದೀರಿ ಒಳ್ಳೇದಾಯ್ತು ನಿಮ್ಮ ಮುಖದಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆಯಲ್ಲ ಓಹೋ ಏನ್ ಮುದ್ದಣ್ಣವ್ರೆ ಮೂರ್ ಜನನ ಒಟ್ಟಿಗೆ ಮಾತಾಡ್ಕೊಂಡು ಮೀಸೆ ಬಳಸ್ಬಿಟ್ರೇನು ಹಾಗೇನಿಲ್ಲ ಡಾಕ್ಟ್ರೆ ನಾವ್ ನಾಲ್ಕ್ ಜನ ಒಂದೇ ನೋಡಿ ನಾನ್ ಬಿಟ್ಟಿಲ್ಲ ಅದಕ್ಕೆ ಅವರು ಮಾತಾಡ್ಕೊಂಡು ತೆಗೆದಿದ್ದಾರಷ್ಟೇ ನಾವೆಲ್ಲ ಒಂಥರ ಸಮತಾವಾದಿಗಳಿದ್ದ ಹಾಗೆ ಹೌದು ಹೌದು ಏ ಶಿವಪ್ಪನವರೇ ಬಂದ ಸಮಾಚಾರ ನಾಳಿದ್ದು ನಮ್ ಸೀತಮ್ಮನ ಮದುವೆ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ ಸಂತೋಷ ಬಹಳ ಸಂತೋಷ ಸೀತನ ಮದುವೆ ಅಂತೆ ಗಂಡು ನಮ್ ಡಾಕ್ಟರ್ ಸ್ನೇಹಿತರು ನಮ್ ರಾಮಪ್ಪನವರು ನಮಸ್ಕಾರ ಇವ್ರಿಗೆ ನೀವು ದೊಡ್ಡವರು ದೊಡ್ಡ ಮನುಷ್ಯರು ನಾವು ಬಂದು ಆಶೀರ್ವಾದ ಮಾಡಿದ್ವಿ ನೀವೆಲ್ಲ ಖಂಡಿತ ಮದುವೆಗೆ ಬರ್ತೀವಿ 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 ನಾವೇನ್ ಬರ್ತೀವಿ ಸಂತೋಷ ಸಂತೋಷ ನೋಡಿ ನಿಮ್ ಮರ್ಯಾದೆ ಕರಿಬಾರ್ದು ಅಂತ ವಿಷಯನ ಯಾರಿಗೂ ಹೇಳದೆ ಗೊತ್ತಾಗಿಟ್ಟಿದೆ ಇನ್ನೇನಾದ್ರೂ ಮನುಷ್ಯರಾಗಿದ್ರೆ ಬತ್ಕೋತೀರ ಮತ್ತೆ ಹಳೆ ಬುದ್ಧಿನೇ ತೋರಿಸಿದ್ರೆ ಮೀಸೆ ತೆಗೆದಿದ್ದಲ್ಲ ತಲೆನೇ ತೆಗ್ದು ನಮ್ ತಲೆ ತೆಗಿತೀವೋ ನಾವು ನಿನ್ ತಲೆ ತೆಗಿತೀವೋ ಆಮೇಲೆ ಗೊತ್ತಾಗ ನಮ್ ಡಾಕ್ಟರ್ ಹೋಗವ್ರೆ ಕರ್ಕೊಂಡ್ ಬರೋದಕ್ಕೆ ಇನ್ನೇನ್ ಬಂದ್ ಬಿಡ್ತಾರೆ ನೀನೇ ವಸಿ ಬಂದವ್ರನ್ನ ಗಮನಿಸುದಾಸಪ್ಪ ಆಯ್ತಾಯ್ತಾಯ್ತಾಯ್ತು ಬರೋಣ ನೀನು
ರಾಮ ಒಳ್ಳೆ ಮದುವೆ ಗಂಡು ಕಣಯ್ಯ ಶಲ್ಯನ ಬಿಸಾಕಿದ್ದಾನೆ ರಾಮ ರಾಮ ಪ್ರಾಣ ಇತ್ತ ಅಥವಾ ಪ್ರಾಣ ಹೋಗಿತ್ತು ಹೊಟ್ಟೆಗೆ ಚಾಕು ಚುಚ್ಚಿತ್ತು ಐ ಸಿ ಮತ್ತೆ ಬಾಡಿ ಎಲ್ಲಿ ಹೋಯ್ತು ಒಂದು ವೇಳೆ ಕೊಲೆ ಮಾಡಿದವರೇ ಏನಾದ್ರೂ ಬಾಡಿನ ಬಚ್ಚಿದ್ಬಿಟ್ನ ಕ್ವೈಟ್ ಪಾಸಿಬಲ್ ಸರ್ ಆಫೀಸರ್ ಫಸ್ಟ್ ಯು ಎಕ್ಸಾಮಿನ್ ದ ಸ್ಪಾಟ್ ಅಂಡ್ ದೆನ್ ಟೇಕ್ ದಿ ಫೋಟೋಗ್ರಾಫ್ಸ್ ಓಕೆ ಯಸ್ ಸರ್ ಇನ್ಸ್ಪೆಕ್ಟರ್ ಇಲ್ಲಿರೋ ಈ ವಾತಾವರಣನೆಲ್ಲ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನೋ ಒಂದು ದೊಡ್ಡ ಹೋರಾಟನೇ ನಡೆದಿರಬೇಕು ಅಂತ ಕಾಣ್ತಾ ಇದೆ ಎಸ್ ಸರ್ ಇಟ್ ಲುಕ್ಸ್ ಲೈಕ್ ದಟ್ ಮಿಸ್ಟರ್ ದಯಾಳ್ ಎಸ್ ಇನ್ಸ್ಪೆಕ್ಟರ್ ನಿಮ್ಮ ಸ್ನೇಹಿತರದ್ದು ಯಾವ ಊರು ಬೀದರ್ ಹತ್ರ ರಾಮಾಪುರ ಐ ಸಿ ಅವ್ರು ಇಲ್ಲಿ ಬಂದು ಸ್ಟೇ ಮಾಡೋ ಕಾರಣ ಆಸ್ ಮೈ ಗೆಸ್ಟ್ ಅವನು ನನ್ನ ಬಾಲ್ಯ ಸ್ನೇಹಿತ ನನ್ನ ಪ್ರಾಣ ಸ್ನೇಹಿತ ಇನ್ಸ್ಪೆಕ್ಟರ್ ಅವನಿಗೆ ತಂದೆ ತಾಯಿ ಯಾರು ಇರಲಿಲ್ಲ ನಾನೇ ಎಲ್ಲ ಆಗಿದ್ದೆ ಇನ್ಸ್ಪೆಕ್ಟರ್ ಇವತ್ತವ ಮದುವೆ ಇವತ್ತು ನೋಡಿ ಸಂತೋಷ ಪಡಬೇಕು ಅಂತಿದ್ದೆ ಹೇಗಾಗುತ್ತೆ ಇನ್ಸ್ಪೆಕ್ಟರ್ ಇಟ್ಸ್ ಆಲ್ ರೈಟ್ ಕಂಟ್ರೋಲ್ ಯುವರ್ ಸೆಲ್ಫ್ ಕಂಟ್ರೋಲ್ ಯುವರ್ ಸೆಲ್ಫ್ ದಯಾ ನೀವು ಸ್ಟೇಷನ್ ಬಂದು ಒಂದು ಎಫ್ಐಆರ್ ಸ್ಟೇಟ್ಮೆಂಟ್ ಕೊಡಬೇಕು ಓಕೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಈ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಈ ಕಾಟೇಜ್ ನ ಸೀಲ್ ಮಾಡಿಡಿ ಓಕೆ ಎಸ್ ಸರ್ ಬುದ್ಧಿ ಬುದ್ಧಿ ಬಂದ್ಬಿಟ್ರ ನಿಮ್ಗೆ ಕಾಯ್ತಾ ಇದ್ದೆ ಏನ್ ಬೇಡವ ಬೇಗ ಬನ್ನಿ ನಾ ಹೇಳ್ತೀನಿ ಬನ್ನಿ ಬನ್ನಿ ನೀವು ಬನ್ನಿ ಇಲ್ಲ ನಿಮ್ ಸ್ನೇಹಿತರು ಯಾರು ಸಾಯಿಸಾಕ್ಬಿಟ್ಟಾರೆ ಬುದ್ಧಿ ಅದಕ್ಕೆ ಹೊತ್ಕೊಂಡ್ ಬಂದ್ಬಿಟ್ಟೆ ಬೇಗ ಜೀವ ಕೊಡಿ ಹಿಂಗ್ ಹೊತ್ತು ಮಾಡಿದ್ರೆ ಆಗಕ್ಕಿಲ್ಲ ಬೇಗ ಬದುಕಿಸಿ ಬುದ್ಧಿ ನೀವೇಂಗ್ ಅಳ್ತಾ ಕುಂತ್ರೆ ಹೆಂಗ್ ಬುದ್ಧಿ ಸತ್ತವ್ರನ್ನೆಲ್ಲ ಬದುಕಿಸ್ತೀನಿ ಅಂತ ಹೇಳ್ತಿದ್ರಿ ಇವ್ ನಿಮ್ ಸ್ನೇಹಿತರೆ ಸತ್ತಗವರೆಲ್ಲ ಬದುಕಿಸಿ ಬೇಗ ಜೀವ ಕೊಡಿ ಬುದ್ಧಿ ಜೀವ ಕೊಡಿ ಸತ್ತವ್ರನ್ನ ಬದುಕಿಸಕ್ಕೆ ಯಾರು ನನ್ನ ಸಾಧ್ಯ ಇಲ್ಲ ಬೇಡ ಸತ್ತವರೆಲ್ಲ ಬದುಕೋ ಆಗಿದ್ರೆ ಈ ಜಗತ್ನಲ್ಲಿ ಹೊಸದಾಗಿ ಹುಟ್ಟಿರೋ ಜನಗಳಿಗೆ ಜಾಗ ಎಲ್ಲಿರುತ್ತೆ ಅಂತ ಅವತ್ತು ರಾಮ ಕೇಳಿಲ್ವೆ ಹಾಗಾದ್ರೆ ಬದುಕ್ಸಕ್ ಆಯಕಿಲ್ಲ ಅಂತೀರಾ ಇದೆಲ್ಲಿತ್ತು ಅಲ್ಲೇ ತಗೊಂಡೋಗಿ ಇಟ್ಟು ಬಂದ್ಬಿಡ ಬೇಡ ಬೈವ ಅಕಸ್ಮಾತ್ ಯಾರಾದ್ರೂ ನೋಡಿದ್ರೆ ಕೊಲೆ ಅನುಮಾನ ನಿಮ್ಮೇಲೆ ಬರುತ್ತೆ ನಿಜ ಹೇಳಿದ್ರು ನಂಬೋದಿಲ್ಲ ಒಂದ್ ಕೆಲಸ ಮಾಡು ನಮ್ ತೋಟದಲ್ಲೇ ಎಲ್ಲಾದ್ರೂ ಒಂದ್ ಕಡೆ ಸಮಾಧಿ ಮಾಡಿಟ್ಬಿಡು ಆಗ್ಲಿ ಬುದ್ಧಿ ಬೇಗರ್ ಮಾತೆ ಸಿನ್ನು ಸೆಟ್ಟಿನ ಆಗಿಲ್ಲ ಬೇಗ ಆಪರೇಷನ್ ಗಾರ ಮಾಡು ಹಂಗಾದ್ರೆ ಬದುಕೋತ್ರ ಬುದ್ಧಿ ಇಲ್ಲ ಬೇಡವ ರಾಮು ತುಂಬಾ ಚಾಣ ಇವನು ಮೆದಲ್ನ ತೆಗೆದಿಟ್ರೆ ನಮ್ ರಿಸರ್ಚ್ ಅನುಕೂಲ ಆಗುತ್ತೆ ಬೇಗ ಬೇಗ ರನ್ ಮಾಡು
ನೀವ್ ಯಾರು ಹೇಳಿದ್ರು ನನ್ನ ತಗ್ಗೋದೇ ಇಲ್ಲ. ನನ್ನ ಜಾಬು ಬರ್ತಾನೆ, ನನ್ನ ಮದುವೆ ಆಗ್ತಾನೆ, ಅಷ್ಟೊಳಗೂ ನಾನ್ ಹಿಂಗೆ ಇರ್ತೀನಿ, ನಾನ್ ಹಿಂಗೆ ಇರ್ತೀನಿ, ನಾನ್ ಹಿಂಗೆ ಇರ್ತೀನಿ. ನಿಮ್ ರಾಮ ಎಲ್ಲೇ ಬರ್ತಾನೆ? ನಿಮ್ ರಾಮ ಸತ್ತೋದ ಕಡೆ. ರಾಮ ಸತ್ತೋದ ಅವನು ಪದೇ ಬರ್ತಾನೆ. ನೀವೆಲ್ಲ ಸೇರ್ಕೊಂಡು ಸುಳ್ಳು ಹೇಳ್ತಾ ಇದ್ದೀರಾ. ನಾನೇ ತಪ್ಪಾಡ್ದೆ ಅಂತ ಅವ್ನು ಬರಲ್ಲ, ಅವನು ಬರ್ತಾನೆ. ಹೌದು ಸೀತಾ, ಹೌದು ಕಂದ, ನಿನ್ ರಾಮ ಬಂದೇ ಬರ್ತಾನಮ್ಮ. ನನ್ ರಾಮ ಬರ್ತಾನಲ್ಲ? ಹೌದಮ್ಮ. ಮತ್ತೆ ಇವರೆಲ್ಲ ಸುಳ್ಳು ಹೇಳ್ತಾರೆ. ಇವ್ರ ಮಾತನ್ನೆಲ್ಲ ನಂಬೇಡಮ್ಮ, ನಂಬೇಡಮ್ಮ. ಶಾಸ್ತ್ರಗಳಲ್ಲಿ ಯಾಕೆ ಯಾಕೆ ಬರ್ತಾರಮ್ಮ, ಬರ್ತಾರೆ. ಅಪ್ಪಯ್ಯ, 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 ಎದ್ದಳಪ್ಪಯ್ಯ ಹೋಗಣ, ಎದ್ದಳಪ್ಪಯ್ಯ. ಶಿವಣ, ಶಿವಣ, ಮಾತಾಡಪ್ಪ, ಶಿವ, ಶಿವ, ಶಿವ. ಅಪ್ಪಯ್ಯ, 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 ಅಪ್ಪಯ್ಯ. ಇನ್ನೆಲ್ಲಿ ಅಪ್ಪಯ್ಯನಪ್ಪ? ಅಪ್ಪಯ್ಯ ನಮ್ಮನೆಯಲ್ಲಿ ಬಿಟ್ಟು ಅಲ್ಲ ಕಣ, ಅವಳು ಹುಚ್ಚಿಡಿದ್ರೆ ನಿನಗೆ ಹುಚ್ಚಿಡ್ದಾಗ ಆಡ್ತಿದ್ಯಾ? ನಾನು ಅವಳ ಎಷ್ಟೊಂದು ಪ್ರೀತಿ ಮಾಡಿದ್ದೆ, ಅಂಡ್ಕೊಂಡವ್ರ ಮೇಲೆಲ್ಲ ಪ್ರೀತಿ ಇರ್ತೇನೆ. ನನ್ನ ಮಗ ನಿನ್ನ ಅದು ಬೇರೆ, ನನ್ನ ಪುಲಿಶಕ್ತಿ ಗತಿ ಏನೋ. ಅವ್ರ ಅಪ್ಪ ಸತ್ತದ ಭ್ರಮೆ, ನಾಳೆ ಸರಿ ಹೋಗ್ತಾಳ ಬಿಡು. ಸರಿ ಹೋಗ್ತಾ ಇರ್ತೀಯ. ನಗಣ, ಅವರಪ್ಪ ಸತ್ತಿದ್ದು ನಮ್ಗೊಂದ್ ರೀತಿ ಒಳ್ಳೇದೇ ಆಯ್ತು. ಇನ್ ಮೇಲೆ ಒಂಟಿ ಹೆಣ್ಣು ನಮಗ್ ಸುಲಭವಾಗಿ ಸಿಗ್ತಾಳೆ. ಹಾಗಾದ್ರೆ ಪರ್ಮಿಟ್ ಮಾಡ್ಕೊಳ್ಳ, ಮುಂದಕ್ಕೆ ಯೋಚನೆ ಮಾಡೋಣ. ಮೊದ್ಲು ಶಿವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೊಡಿ ಒಂದ್ ಪೆಗ್ಗು. ಶಿವನ ಆತ್ಮಕ್ಕೆ ಶಾಂತಿ ಸಿಗದಪ್ಪ. ಬಂದ್ಬಿಟ್ರ ನೋಡ, ನನ್ ರಾಮನೇ ಬಂದಿಲ್ಲ. ಮಾಡ್ತು ಟೈಮ್ ಮೀರೋಗ್ತಾ ಇದೆಲ್ಲ. ಅವನ್ ಮತ್ತೆ ಬರೋದಿಲ್ಲ ಕಣೆ, ನಿನ್ ರಾಮ ಸತ್ತು ಹೋದ ಕಣೆ. ನನ್ ರಾಮ ಸತ್ತಿಲ್ಲ. ಬರಲ್ಲ ಬರಲ್ಲ ಅಂತಾರೆ, ಬರ್ತಾನೆ ಬಂದ್ರೆ ಬರ್ತಾನೆ.
ಸೀತಾ ಡಾಕ್ಟರ್ ನನ್ನ ರಾಮ ಅಲ್ಲಿ ನನ್ನ ರಾಮ ಅಲ್ಲಿ ಡಾಕ್ಟರ್ ನಮ್ಮಲ್ಲಿದ್ದಾನಮ್ಮ ನಿಜವಾಗ್ಲೂ ನಿಜವಾಗಿ ಖಚಿತ ನೀನು ಕರ್ಕೊಂಬಂತ ಬಾ ಹೋಗೋಣ ನನ್ನ ರಾಮ ಇವ್ರ ಮನೇಲಿದ್ದಾನಂತೆ ನಾನು ಹೋಗ್ಬಿಟ್ಟು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಮೊದಲು ಬರೋದು ಮರಿಬೇಡಿ ನಾನು ಬರ್ತೀನಿ ನನ್ನ ರಾಮ ಇದ್ದಾನಂತೆ ದೇವನೊಬ್ಬ ಬಂದಲ್ಲ ನಮ್ಗೆ ವಿಲನ್ ಬಂದಂಗೆ ರಾಮನ್ ತೋರಿಸ್ತೀವಿ ಅಂತ ನಾವೇ ಕರ್ಕೊಂಡು ಹೊರಟೋಗಿದ್ರೆ ದುರ್ಬಾಗ ಆಗ್ಬಿಡ್ತಾಯ್ತು ನಮ್ ಕೆಲಸ ಈಗಲೂ ಏನ್ ಕಾಲ ಮಿಂಚಿಲ್ಲ ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಾಳೆ ನಡೆಯಲ್ಲ ಕೂತ್ಕೊಂಡ್ರೆ ಬರ್ತಾನೆ ಸೀತಾ ನಾನು ಒಂದು ಮಾತು ಹೇಳ್ತೀನಿ ಸಮಾಧಾನವಾಗಿ ಹೇಳ್ತೀಯಮ್ಮ ನನ್ ಮೇಲೆ ನಿನ್ ನಂಬಿಕೆ ಇದೆ ತಾನೆ ಅದನ್ನ ಹೇಳೋದಕ್ಕೆ ನಾನು ನಿನ್ನೆ ಇಲ್ಲಿ ಕರ್ಕೊಂಬಂದೆ ಸೀತಾ ನಿನ್ ರಾಮು ನಿನ್ ರಾಮು ಸತ್ತೋಳಮ್ಮ ನಾನು ಸುಳ್ಳಿದ್ದೆ ಖಂಡಿತ ರಾಮ ಸತ್ತೋದ ಬರುತ್ತಾಳೆ ಆದ್ರೆ ಏನ್ ಪ್ರಯೋಜನ ಯಾಕೆ ಹಂಗಂತೀರಾ ಮೆಂಟಲ್ ಶಾಕ್ ಆಗಿ ಬುದ್ಧಿ ಭ್ರಮಣೆ ಆಗಿದೆ ಈಕೆ ಬದುಕಿದ್ರು ನೋಡ್ಕೊಳ್ಳೋದು ಯಾರಿದ ಬೇಡವ ನೀವ್ ಹೆಂಗ ಅಂದ್ಬಿಟ್ರೆ ಹೆಂಗ್ ಬುದ್ಧಿ ಸತ್ಯ ಸಂತಿಗೆ ಮರ ಆಗಿರೋ ನಿಮ್ ಸ್ನೇಹಿತರ ಆತ್ಮಕ್ಕೆ ಶಾಂತಿ ಸಿಗೋದು ಬೇಡವ್ರ ಹೆಂಗಾದ್ರೂ ಮಾಡಿ ಈ ಅಮ್ಮನ್ನ ಬದುಕಿಸಿ ಬಾಳ ಹಂಗ್ ಮಾಡಿ ಬುದ್ಧಿ ನಾನೇನ್ ಮಾಡ್ಲಿ ಬೇಡವಾ ನಾನೇನ್ ಮಾಡ್ಲಿ ಹೇಳು
ಹೋದ್ಮೇಲೆ ಮತ್ತೆ ಅವನ ಊರು ವಾಪಸ್ ಬರಲಿಲ್ಲ ಅಂತ ನ್ಯೂಸ್ ಬಂದಿದೆ. ಅಂದ್ಮೇಲೆ ರಾಮು ಸತ್ತಿದ್ದು ನಿಜ ಅಂತ ಆಯ್ತಲ್ಲ. ಸತ್ತಿದ್ ನಿಜ ಆದ್ರೆ ಕ್ಷಣ ಏನಾಯ್ತ? ಅದೇ ಗೊತ್ತಾಗ್ತಾ ಇಲ್ವಲ್ಲ, ಬಹಳ ವಿಚಿತ್ರವಾದ ಕೇಸ್ ಇದು. ಗುಡ್ ಮಾರ್ನಿಂಗ್ ಡಾಕ್ಟರ್. ವೆರಿ ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ರಾಮು ಮರ್ಡರ್ ಬಗ್ಗೆ ಏನಾದ್ರೂ ತಿಳಿತಾ? ನೀವು ಸಹಾಯ ಮಾಡಿದ್ರೆ ತಿಳಿಯುತ್ತೆ. ನಾನು ಸಿಡಿ ಅಲ್ಲ ಇನ್ಸ್ಪೆಕ್ಟರ್, ನಾನೊಬ್ಬ ಡಾಕ್ಟರ್. ಡಾಕ್ಟರ್, ನಂದೊಂದು ಪ್ರಶ್ನೆ. ರಾಮು ಸತ್ರೆ ಅವನ ಪಿತ್ರಾರ್ಜಿತ ಆಸ್ತಿ ಯಾರಿಗೆ ಸೇರುತ್ತೆ? ಸೇವಾ ಸದನಕ್ಕೋ, ಅನಾಥಾಶ್ರಮಕ್ಕೋ, ಗುಡಿಗೋ? ಯಾಕೆಂದ್ರೆ ಅವ್ರ ತಂದೆ ಸಾಯಕ್ ಮುಂಚೆ ಅಚ್ಚುಕಟ್ಟಾಗಿ ವಿಲ್ ಮಾಡಿಟ್ಟಿದ್ದಾರೆ. ಹಾಗಾದ್ರೆ ಆಸ್ತಿಗೋಸ್ಕರ ಯಾರು ಕೊಲೆ ಮಾಡಿರೋ ಸಾಧ್ಯವಿಲ್ಲ ಅಲ್ವೇ ಡಾಕ್ಟ್ರೆ? ಆಸ್ತಿಗೋಸ್ಕರ ಕೊಲೆ ಮಾಡಿರೋಲ್ಲ, ದ್ವೇಷಕ್ಕೂ ಕೊಲೆ ಮಾಡಿರೋಲ್ಲ. ಯಾಕೆಂದ್ರೆ ರಾಮು ಅಜಾತ ಶತ್ರು. ಡಾಕ್ಟರ್, ನನ್ಗನ್ಸುತ್ತೆ ರಾಮು ಸತ್ತಿಲ್ಲ, ಬದುಕೇ ಇರಬೇಕು. ಹಾಗಾದ್ರೆ ನನಗೆ ಹುಚ್ಚಿರ್ಬೇಕು ಅಂತ ಅನ್ಸುತ್ತೆ. ಯಾಕೆ? ಯಾಕೆಂದ್ರೆ ರಾಮು ಸತ್ಸುದ್ದಿನ ನಾನ್ ತಾನೇ ನಿಮಗೆ ತಿಳಿಸಿದ್ದು. ಓಕೆ, ಸೀತಾ ಅಲ್ಲಿದ್ದಾಳೆ, ಲ್ಯಾಬೊರೇಟರಿನಲ್ಲಿದ್ದಾಳೆ. ನಾನು ನೋಡ್ಬೋದಾ? ಬೈ ಆಲ್ ಮೀನ್ಸ್ ಬನ್ನಿ ಬನ್ನಿ. ಮಿಸ್ಟರ್ ದಯಾಳ್, ನಿಮ್ದು ಇಷ್ಟು ದೊಡ್ಡ ಮನೆ ಇರುವಾಗ ನಿಮ್ ಸ್ನೇಹಿತರ ಮುದ್ದಣ್ಣನ ಕಾಟೇಜ್ನಲ್ಲಿ ಯಾಕೆ ಇಲ್ಕೊಂಡಿದ್ದು? ಅದು ಅವನ ಗ್ರಹಚಾರ. ಈ ಮನೆ ಅವನಿಗೆ ಮ್ಯೂಸಿಯಂ ಇದ್ದಾಗಿತ್ತಂತೆ. ಪೇಂಟಿಂಗ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಬರೋದಿಲ್ಲ ಅಂತ ಗಲಾಟೆ ಮಾಡಿಕೊಂಡು ಕಾಟೇಜ್ ಹೋದ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅಲ್ಲೊಂದು ಕೊಲೆ ನಡೆದಿದೆ, ಅದಕ್ಕೆ ಬೇಕಾದ ಎವಿಡೆನ್ಸ್ ಸಿಕ್ಕಿದೆ. ನೋಡಿ ಇನ್ಸ್ಪೆಕ್ಟರ್, ಕೊಲೆ ಆದ ಸುದ್ದಿ ಕೊಟ್ಟವರು ಡಾಕ್ಟರ್, ಆಮೇಲೆ ಹೆಣ ಇಲ್ಲ ಅಂತ ಹೇಳಿದ್ದು ಡಾಕ್ಟರ್. ಅಂದಮೇಲೆ ಇದರಲ್ಲಿ ಡಾಕ್ಟರ್ ಕೈವಾಡ ಯಾಕಿರಬಾರದು? ಅದು ಹೆಂಗ್ ಸಾಧ್ಯ? ಅವರಿಬ್ರು ಪ್ರಾಣ ಸ್ನೇಹಿತರು. ಆದ್ರೂ ಅವ್ರ ಮೇಲೆ ನಾವೊಂದು ಕಣ್ಣಿಟ್ಟೇ ಇದ್ದೀವಿ. ಇನ್ಸ್ಪೆಕ್ಟರ್, ಶಿವಯ್ಯನ ಮಗಳು ಸೀತಾನ ಡಾಕ್ಟರ್ ಕರ್ಕೊಂಡು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಏನು, ಅವಳಿಗೆ ಬುದ್ಧಿ ಸರಿ ಇಲ್ಲ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ತಾನೇ ಹೋಗಿ ನೋಡ್ಕೊಂಡು ಬಂದೆ. ನನಗೆ ಅನ್ಸತ್ತೆ ಅವನು ಮೊದಲೇ ಪಟ್ಟಣದ ಹುಡುಗ, ಶೋಕಿಲಾಲ ಮುಟ್ಟಾದ ಹಳ್ಳಿ ಹುಡುಗಿ ಸಿಕ್ಕಿದ ಮೇಲೆ ಸುಮ್ಮನೆ ಇರ್ತಾನೆ, ಏನೋ ಹುಡುಗ ಚೇಷ್ಟೆ ಮಾಡಿದಾನೆ, ಮದುವೆ ಅನ್ನೋ ಜವಾಬ್ದಾರಿ ಅವ ಬಿತ್ತು ಮತ್ತೆ ಎಲ್ಲ ಹೊರಟೋಗಿದ್ದಾನೆ. ಯಾಕೆ ಅವನಿಗೆ ಮದುವೆ ಇಷ್ಟ ಆಗಿಲ್ವೇನು? ನನಗನ್ಸಿದ್ದಾನೆ ಅಂತೆ, ಅವನ ಮನಸ್ಸು ನಾನೇ ತಿಳ್ಕೊಳ್ಬಹುದೆ. ನೋಡಿ ಇನ್ಸ್ಪೆಕ್ಟರ್, ರಾಮು ಇದ್ ಕಾಟೇಜ್ ನಂದು ಅಂತ ನಿಮ್ಗೆ ಗೊತ್ತೇ ಇದೆ. ಈ ತರಲೆ ತಾಪತ್ರ ಎಲ್ಲ ಮುಗಿದಿದ್ರೆ ದಯವಿಟ್ಟು ನನಗೆ ಮನೆ ಬಿಟ್ಕೊಡ್ಬಿ. ಡೆಫಿನೆಟ್ ಆಗಿ, ಇನ್ನು ಇನ್ವೆಸ್ಟಿಗೇಷನ್ ಮುಗಿದಿಲ್ಲ, ಮುಗಿದ ತಕ್ಷಣ ಕೀ ಕೊಟ್ಟು ಕಳಿಸ್ತೇನೆ, ಆದಷ್ಟು ಬೇಗ ಕೊಟ್ಟು ಕಳಿಸಿ. ಆಗ್ಬೋದು, ನಾನು ಬರ್ತೀನಿ. ಆಯ್ತು ಆಯ್ತು.
ಮದುವೆ ಗೊತ್ತಾಗಿಲ್ವಾ? ಮುದ್ದಣ್ಣ, ಲಿಂಗಣ್ಣ, ಗಿರಿಯಪ್ಪ, ನಾಗಣ್ಣ ಹಣ ಕೊಟ್ಟು ನಿನ್ನ ಕೊಲೆ ಮಾಡಕ್ ಹೇಳಿದ್ರು. ಯಾಕೆ? ಅವ್ರನ್ನ ನೀನು ಅವಮಾನ ಮಾಡಿದಂತೆ, ಅದಕ್ಕೋಸ್ಕರ. ಕಿನ್ನರ ನೀನು? ಹೌದು ಅಂತಾರೆ. ಹಣಕ್ಕಾಗಿ ಮನುಷ್ಯನ್ ಕಲ್ತೀಯ, ನಾಚಿಕೆ ಆಗಲ್ಲ. ಇದೇ ಕೊನೆ, ಇನ್ನಲ್ಲಿ ಕೆಲಸ ಮಾಡಬೇಡ. ಔಟ್, ಗೆಟ್ ಔಟ್. ಗುಡ್ ಬೈ. Oh,
ಏನಾದ್ರು ಗೊತ್ತಿರೋದು? ರಾಮು, ಆ ಮುದ್ದಣ್ಣ ನಾಗಣ್ಣವರು ನೀನ್ ಕೊಲೆ ಮಾಡೋದ ಕಾರಣ ಏನು? ಆ ರ್ಯಾಸ್ಕಲ್ಸ್ ನಾಲ್ಕು ಜನನು ಸೇರ್ಕೊಂಡು ನನ್ನ ಸೀಟಿನ ಬಲಾತ್ಕಾರವಾಗಿ ಎತ್ಕೊಂಡು ಹೋಗಿ ಕೆಟ್ಟ ಪ್ರಯತ್ನ ಮಾಡಿದ್ರು. ಆಗ ನಾನು ಒಬ್ಬೊಬ್ಬರಿಗೂ ಬದ್ದ ಬುದ್ಧಿ ಕಲಿಸಿ ಅದೇ ದ್ವೇಷದಿಂದ ಅವ್ರು ನನ್ನ ಕೊಂದು ಅವ್ರ ತಾಯಿ ತೀರಿಸ್ಕೊಂಡ್ರು. ನನ್ನ ಸೀತ ಜೊತೆ ಬಾಳ್ಬೇಕು ಬದುಕ್ಬೇಕು ಅಂತ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿದ್ದೆ. ಆದ್ರೆ ಚಂಡಾಲ್ರು ಮಂಡಪಾಲ್ ಮಾಡ್ಬಿಟ್ರು ತಯಾರ್, ಮಂಡಪಾಲ್ ಮಾಡ್ಬಿಟ್ರು, ಮಂಡಪಾಲ್ ಮಾಡ್ಬಿಟ್ರು ತಯಾರ್. ಹುಣ್ಣಿಮೆ ಕಂಗಣ ಬೆಳಕಾಗಿ
ಕೋರಿದ ಮಲ್ಲಿಗೆ ನಗುವಾಗಿ ಬಳಿ ಬಂದಿತ್ತು ಏನೋ ನನಗಾಗಿ ಬಳಿ ಬಂದಿತ್ತು ಏನೋ ನನಗಾಗಿ ಈ ರೂಪವೇ ಕಣ್ಣೀ ಬಾಳಿನ ನಂದಾ ದೀಪವು ಇದು ನೂರಾರು ಜನುಮದ ಅನುಬಂಧವು ತಂದಾನಂದವು ಈ ನಾನ್ ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಅಂತ ಮಹಾ ಅಮರ ಪ್ರೇಮಿಗಳ ಕಾವ್ಯಗಳೆಲ್ಲ ಓದಿದ್ದೀನಿ. ಆದ್ರ ಕವಿ ಪ್ರೇಮಿಗಳ ದೇಹ ಬೇರೆ ಬೇರೆ ಆದ್ರೂ ಮನಸ್ಸು ಒಂದೇ ಅಂತ ಬರ್ತ. ಆದ್ರೆ ನೀನು ನನ್ನ ಈ ಜೀವನದಲ್ಲಿ ದೇಹಗಳು ಎರಡು ಒಂದು ಅಂತ ಮಾಡಿ ತೋರಿಸ್ಬಿಟ್ಟೆ. ಶಿವನ ಮಗಳು ಸೀತಿನ ವಿಚಾರ ಹೇಳ್ತೀನಿ, ಮದುವೆ ಮಾಡ್ಕೋಬೇಕು ಅಂತ ಗಂಡು ಸತ್ತು ತಂದೆನೂ ಕಳ್ಕೊಂಡ್ರು, ಕೊನೆಗೆ ಸಾಲದು ಅಂತ ಹುಚ್ಚಿಡ್ಕಂತು ಅವಳಿಗೆ. ಚೇ 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 ಪಾಪ, ದೇವರು ಹೀಗೆ ಮಾಡಬಾರ್ದಾಗಿತ್ತು ಅವಳಿಗೆ. ನಾನು ಸೀತಾ ದಾಸಪ್ಪ. ಸಾರಿ, ನಾ ಸೀತಾ ಅಲ್ಲ, ರಾಮು. ರಾಮು ರಾಮು ದಾಸಪ್ಪ, ಈ ಹುಡುಗಿ ಹುಚ್ಚು ಅಂದಿಯಲ್ಲಪ್ಪ, ಈ ಹುಚ್ಚಲ್ಲ ಕಣಪ್ಪ, ಇದು ಸತ್ತೋದಲ್ಲ ರಾಮು,
ಅವನ್ ದೆವ್ವ ಹಿಡ್ಕೊಂಡ್ಬಿಟ್ಟು ಕಣ. ನಿಜ ಕಣ್ಬೋರೋ ನಿಜ. ಸರಿ ಮಾಡ್ರ ಎಲ್ಲ. ಸೀತ ಕಂಡ್ರು ಎಲ್ಲಿ ಇದ್ದ ಇಲ್ಲಿ ಬಾಂಬೆ ಕಣ. ಬಾಂಬೆ ಆದ್ರೆ ಕಮಂಗಿ ನೋಡೋ ಎಷ್ಟು ಮುದ್ದಾಗಿದ್ದಾಳೆ. ಹುಚ್ಚಿ ಇವಳು. ಹುಚ್ಚಿ ಆದ್ರೆ ಒಳ್ಳೆ ಪರಂಗಿನಿ ತೆಗಿದಾಳೆ. ಅದಕ್ಕೆ ಕಂಡ್ರು ನಮ್ ಸಾಹುಕಾರರ ಮೇಲೊಂದು ಕಣ್ಣಾಕಿರೋದು. ಯಾರನ್ನ ಕೇಳಿ ಒಳಗಡೆ ನುಗ್ಗಿದ್ರು? ನಮ್ಮ ಸಾಹುಕಾರ ಮನೆಗೆ ನಾವು ಬರೋದಕ್ಕೆ ಯಾರನ್ನೇನೆ ಕೇಳಬೇಕು? ನನ್ನ ಕೇಳಬೇಕು? ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ. ನಮ್ಮ ಸಾಹುಕಾರ ಹೇಳಿದ್ದಾರೆ ಮನೆ ಸಾಮಾನೆಲ್ಲ ಸರಿ ಮಾಡಿ ಬೇಗ ಹಾಕೊಂಬ ಅಂತೇಳಿ. ನಾನ್ ಹೇಳ್ತಾ ಇದ್ದೀನಿ ಮರ್ಯಾದೆಗೆ ಆಚೆ ಹೋಗ್ರು ಅಂತ. ಏ ಸೀತಾ, ಹೆಂಗಿದೆ ನಿನ್ನ ಮೈಗೆ? ಲೇ ಬಕ್ರ, ನಾನ್ ಸೀತಾ ಅಲ್ವೋ? ರಾಮ್. ರಾಮು ಅಂತ ಯಾವ ಊರ್ ರಾಮನಪ್ಪ? ಯಾಕೆ ಕೊಡ್ತೇನೆ? ಏನ್ ಗಲಾಟೆ? ನನ್ನ ಓಡ್ಸಕ್ ಬಂದ್ರು, ನಾನೇ ಓಡಿಸ್ಬಿಟ್ಟೆ. ಯಾಕೆ? ಕಾಟೇಜ್ ಖಾಲಿ ಮಾಡ್ಬೇಕಂತೆ. ಏನೋ ಮರಿ, ಇದೆಲ್ಲ ಅಸಖ್ಯ, ಬಿಸಾಕು. ಇರ್ಲಿ ಬಿಡ, ಇಟ್ಸ್ ಮೈ ಹ್ಯಾಬಿಟ್. ಸೀತಾ, ನಿಮ್ಮನ್ನ ಒದ್ದು ಕಳ್ಸದ್ಲ? ಒಂದು ಒದ್ದೆ, ಒಂದು ಭೂಸ. ಬೀಬಿಗೆ ಬಂದಿದ್ವಿ. ನನ್ನ ಮಕ್ಕಳ ಗಂಡತ್ರ ನೀವು? ನಮ್ಮನ್ನ ಅಂತೀರ? ನೀವೊಂದ್ಸಲ ನೋಡಿ ಗೊತ್ತಾಗತ್ತೆ. ಹೆಣ್ಣ ಅವಳು ರಾಕ್ಷಸಿ. ದಾಂಟಿಗೆ ನನ್ನ ಮಕ್ಕಳ. ಅಲ್ಲಿ ಒದಿಗಳು, ಇಲ್ಲಿ ಬೈಗಳು. ನಂಗೆ ಯಾಕೋ ಇವ್ರ ಮಾತಿನಲ್ಲಿ ನಂಬಿಕೆನೆ ಬರ್ತಾ ಇಲ್ಲ. ಲಿಂಗಣ್ಣ ಒಬ್ಳು, ಅದರಲ್ಲೂ ಹೆಂಗ್ಸು. ಈ ಮೂರ್ ಜನ ದಾಂಡಿಗ ನೋಡಿಯೋದಕ್ಕೆ ಸಾಧ್ಯನಾ? ಮೊದಲೇ ಹುಚ್ಚು ಬುದ್ಧಿ ಯಾವ ಹೊತ್ತಲ್ಲಿ ಹೇಗಿರುತ್ತೆ ಅಂತ ಹೇಳಕ್ ಬರುತ್ತೆ. ಬುದ್ಧಿ ಹುಚ್ಚಾದ್ರೆ ಶಕ್ತಿ ಎಲ್ಲಿಂದ ಬಂತು? ಹೌದಲ್ಲ, ಕುರುಳಿ ಶಕ್ತಿ ಈಗ ಮಹಾಶಕ್ತಿ ಆಗಿರ್ಬಹುದು. ಬನ್ನಿ, ನಾವು ಒಂದ್ಸಾರಿ ನೋಡ್ಕೊಂಬರೋಣ. ಬನ್ನಿ. ಕೋಳಿ ಫಾರಂ ಗಿರಿಯಣ್ಣ, ನಾವ್ ಯಾರು ಅಂತ ಗೊತ್ತಿಲ್ವ ನಿನಗೆ? ನನಗೆ ಊರ್ನಲ್ಲಿ ಗೊತ್ತಿರೋದು ಓನ್ಲಿ 4 ಮೆಂಬರ್ಸ್, 4 ಜನ. ನಾವು 4 ಜನ. ಅವ್ರು ಯಾರ್ಯಾರು? ರಾವಣ, ಸೈಂಧವ, ಕೀಚಕ, ಮಹಿಷಾಸುರ. ಈ ಊರಲ್ಲಿ ಇದ್ದಾರ? ಇದೇ ಊರಲ್ಲಿದ್ದಾರೆ, ಇಲ್ಲೇ ಇದ್ದಾರೆ. ಇಲ್ಲೇ ಇದ್ದಾರ? ಅದ್ಯಾರಪ್ಪ ಡಬಲ್ ಡೂಪ್ಲಿಕೇಟ್? ಅದ್ರಿ, ನೀವು ಬಂದ್ ಕೆಲಸ ಏನು? ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿನ್ನ ನನ್ನ ನೋಡ್ಕೊಂಡು ಹೋಗೋಣ ಅಂತ ಬಲ್ ನೋಡ್ಬೇಕಲ್ಲ, ಇನ್ನು ಹೋಗ್ಬೋದು. ಹೋಗಪ್ಪ ಹೋಗಪ್ಪ. ಓಹೋ,
ನೀವಿನ್ನ ಹೋಗ್ಲಿನ? ನಿಮ್ ಕೆಲಸ ನೀವು ಮಾಡಿ, ನಮ್ ಕೆಲಸ ನಾವು ಮಾಡ್ಕೊತೀವಿ. ಚೆನ್ನಾಗಿದೆ, ನಮ್ ಮನೆಗೆ ನಾವು ಬಂದ್ರೆ ನಮ್ಮನ್ನೇ ಗೆಟ್ ಔಟ್. ಇದೇ ಫಸ್ಟ್ ಟೈಮ್. ಇದು ನಿಮ್ ಮನೆನಾ? ಐ ಆಮ್ ಸೋ ಸಾರಿ. ಬನ್ನಿ ಬನ್ನಿ, ಕುತ್ಕೊಳ್ಳಿ. ಥ್ಯಾಂಕ್ ಯು. ಹಲೋ ಗಾಯ್, ಹೇಗಿದೆ? ಓಕೆ, ಕಮ್ ಆನ್. ಓ ಮುದ್ದಣ್ಣವರು, ಮುಗಿತಿದ್ದಾಳೆ ಇಂಗ್ಲಿಷ್ ಅಲ್ಲ. ತಪ್ಪು ಚಿತ್ತ, ಹೀಗೆಲ್ಲ ಮಾತಾಡ್ಬಾರ್ದು. ಇವರೆಲ್ಲ ಈ ಊರಿಗೆ ದೊಡ್ಡ ಮನುಷ್ಯರು. ದೊಡ್ಡ ಮನುಷ್ಯ ಮೂರ್ತಿಗಳು ನೋಡಿದ್ರೆ ಒಂದು ಅರ್ಥ ಕಾಣ್ತಾ ಇಲ್ಲ. ಮೀಸೆ ಬೆಳೆಸ್ಬಾರ್ದು ಅಂತ ಪಡ್ಕೊಂಡೆ. ನೀನ್ ಗುರುತಿಸಿದ್ದ? ಎನಿವೇ ಸಾರಿ ಜೆಂಟಮನ್, ದಯಾ ಸ್ನಾನ ಮಾಡ್ಕೊಂಡ್ಬರ್ತೀನಿ, ಮಾತಾಡ್ತಾರಪ್ಪ. ಸ್ನಾನಕ್ಕೆ ಹೋಗ್ತಾ ಇದೆ ಶಕ್ತಿ. ಮುದ್ದಣ್ಣವ್ರೆ, ಸೀತನಿಗೆ ಇದೇ ಮನೇಲಿ ಇರ್ಬೇಕು ಅಂತ ಆಸೆ. ಧಾರಾಳವಾಗಿರ್ಲಿ ಬಿಡಿ, ಯಾರು ಬೇಡ ಅಂದ್ರು ನಮಗೂ ಅದೇ ಸಂತೋಷ. ಈತ ಶಕ್ತಿ ಈ ಮನೇಲಿ ಸಂತೋಷವಾಗಿರ್ಲಿ. ಡಾಕ್ಟ್ರೆ, ಸೀತ ಮೊದಲಾಗೆ ಆಗ್ತಾಳ? ಖಂಡಿತವಾಗಿ ಆಗ್ತಾಳೆ, ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೆ. ಈಗ ಅವಳು ಮನಸ್ಸು ತುಂಬಾ ಬರೀ ರಾಮನೇ ತುಂಬಿರೋದು, ಯಾರ ಗುರುತು ಸಿಕ್ಕಲ್ಲ, ಎಲ್ಲ ಮರ್ತು ಬಿಟ್ಟಿದ್ದಾಳೆ. ಯಾರಾದ್ರೂ ತಮಾಷೆಗೆ ನಾನೇ ರಾಮ ಅಂದ್ರೆ ಸಾಕು, ಓಡ್ ಬಂದು ತಪ್ಕೊಂಡ್ಬಿಡ್ತಾಳೆ. ಮುದ್ದಣ್ಣವ್ರೆ, ಏನೆಲ್ಲ ಹೀಗ್ ನಿಂತು ಬಿಟ್ರೆ? ಏನಿಲ್ಲ ಡಾಕ್ಟ್ರೆ, ಪಾಪ ಸೀತಾ ವಿಷಯನೇ ಯೋಚನೆ ಮಾಡ್ತಾ ಇದ್ದೀವಿ. ತುಂಬಾ ಬೇಜಾರು ನೋಡಿ. ಬರೋ ಹೋಗೋಣ, ಹೊತ್ತಾಗುತ್ತೆ. ನಾವಿನ್ ಬರ್ತೀವಿ ಡಾಕ್ಟ್ರೆ, ಅಂಗಡಿಯಲ್ಲಿ ಕಾಯ್ತಾ ಇರ್ತಾರೆ ಅದಕ್ಕೆ. ಡಾಕ್ಟ್ರೆ, ಸೀತಾನ ಬೇಗ ಹುಷಾರು ಮಾಡ್ಬಿಡಿ, ಆಯ್ತಲ್ಲ, ಬರ್ತೀವಿ ಬರ್ತೀವಿ ಡಾಕ್ಟ್ರೆ. ಒಳ್ಳೆ ವಿಷಯ ಹೇಳೋದಲ್ಲ. ನಮಸ್ಕಾರ ಡಾಕ್ಟ್ರೆ, ನಾವು ಬರ್ತೀವಿ. ಏನ್ ರಾಮ? ಪರವಾಗಿಲ್ಲ ಮರಿ, ನಾನೇ ಕಿಲಾಡಿ ಅಂತಿದ್ದೆ. ನನಗಿಂತ ಕಿಲಾಡಿ ನೀನು. ಅದಾಗೆ ಹಾಗ, ನಾನ್ ಯಾರಾದ್ರೂ ಅವನೇ ರಾಮು ಅಂದ್ರೆ ಹೋಗಿ ತಪ್ಕೊಂಡ್ಬಿಡ್ತೀನ. ನೋಡ್ಕೊಂಡು ಹೆದರ್ಕೊಂಡು ಹೊಡ್ ಬಂದಿದ್ಯಲ್ಲ, ಅಯ್ಯ ಎಲ್ಲಿ ಗಂಡ್ಸ? ಪೇಂಟ್ ಹೆಸರು ನೋಡ, ರಾಮು ಅಂತಿದೆ ಊರಿಗೆಲ್ಲ. ಒಬ್ಬನ ರಾಮನ, ರಾಮು ಸತ್ ಎಷ್ಟ್ ದಿವಸ ಆಯ್ತು ಲಿಂಗಣ? ಇವ್ರ ತಾರೀಖ್ ಎಷ್ಟು? ಏಪ್ರಿಲ್ ಒಂದು. ಅದಕ್ಕೆ ಏಪ್ರಿಲ್ ಫುಲ್ ಮಾಡಿದ್ದಾರೆ. ಕರೆಕ್ಟ್. ಒಂದ್ ಪೆಗ್ ಹಾಕು, ಇರೋ ಗಾಬರಿ ಎಲ್ಲ ಹೋಗುತ್ತೆ. ಇಲ್ಲ, ಅರ್ಜೆಂಟ್ ಕೆಲಸ ಇದೆ, ಸಾಯಂಕಾಲ ಬರ್ತೀನಿ. ಮುದ್ದಣ್ಣ ಪೂರ ಹೆದರ್ಕೊಂಡ್ಬಿಟ್ಟವ್ರು. ಮುದ್ದಣ್ಣ ಯಾವನು ಪೇಂಟ್ ಮಾಡೋ ತರ ಮಾಡೋನು? ಲಿಂಗಣ್ಣ ಪೂರ್ತಿ ಕುಡ್ಬಿಟ್ಟು ಬಾವಿ ನಿಂತವ್ರೆ. Thank you.
ಅರೆ ಸೀತಾ, ಅಲ್ಲೇನ್ ಮಾಡ್ತಿದ್ದಿ ಪುಟ? ಕಾಯ್ತಾ ಇದ್ದೀನಿ. ಯಾರಿಗೆ? ನನ್ ರಾಮಗೆ. ನಾನೇ ರಾಮ ಅಂದ್ರೆ ಸಾಕು, ಓಡ್ ಬಂದು ತಪ್ಕೊಂಡ್ಬಿಟ್ಟ. ಸೀತಾ, ನಾನು ಯಾರು ಅಂತ ನಿನ್ಗೆ ಇನ್ನು ಗೊತ್ತಾಗಲಿಲ್ವಾ? ಇಲ್ಲ. ನಾನೇ ನಿನ್ ರಾಮ, ಸರಿಯಾಗಿ ನೋಡು. ದೇವರಾಣೆಗೂ ನಾನೇ ನಿನ್ ರಾಮ. ರಾಮು ನನ್ ರಾಮು, ರಾಮು ರಾಮು ನನ್ ರಾಮು. ನಾನೇ ನಿನ್ ಜೊತೆ ಮಾತಾಡಲ್ಲ. ಮತ್ತೆ ಇಷ್ಟು ದಿವಸ ನನ್ನೊಬ್ಬನ ಬಿಟ್ಟು ಎಲ್ಗೋಗಿದ್ದೆ ನೀನು? ಅದ ಆಮೇಲೆ ಹೇಳ್ತೀನಿ ಸೀತಾ. ಸೀತಾ ನೀನು ಮಗನೇ ಲಿಂಗ, ನಾನ್ ಸೀತಾ ಅಲ್ವೋ? ರಾಮ್. ಮಾತ್ ಮನೆ ಕೆಡಿಸ್ತು, ತೂತೂಲೆ ಕೆಡಿಸ್ತು ಅಂತಾರೆ. ಮುದ್ದನ್ನವ್ರೆ, ಈ ಲಿಂಗನ ಸಾವಿನ ವಿಷಯದಲ್ಲಿ ನಿಮ್ಗೇನಾದ್ರೂ ಅನುಮಾನ ಇದೆಯಾ? ಅನುಮಾನ ಪಡೋದಕ್ಕೆ ಏನಿದೆ ಇನ್ಸ್ಪೆಕ್ಟ್ರೆ? ಇವನಿಗೆ ಆಸ್ತಿ ಪಾಸ್ತಿ ಬೇಕಾದಷ್ಟಿತ್ತು, ಯಾವುದಕ್ಕೂ ಕೊಡ್ತಾ ಇರಲಿಲ್ಲ. ಕಾಂಟ್ರಾಕ್ಟ್ ಮಾಡ್ತೀನಿ ಕಾಂಟ್ರಾಕ್ಟ್ ಮಾಡ್ತೀನಿ ಅಂತ ಊರೆಲ್ಲ ಬಾವಿ ತೋಡಿಸ್ತಿದ್ದ. ಇವತ್ತು ಅವನಿಗವನೇ ಬಾವಿ ತೋಡ್ಕೊಂಡ್ಬಿಟ್ಟವನೆ. ಒಂದ್ ದಿವಸ ನಮ್ಮ ನೋಡದೆ ಕಣ್ಣು ಮುಚ್ಚಿರ್ಲಿಲ್ಲ. ಆ ದೇವರು ಯಾರ್ಯಾರಿಗೆ ಏನೇನು ಬರೆದಿತ್ತವನೋ ಅವನಿಗೆ ಗೊತ್ತು. ಸರಿ, ನಾವ್ ಹೇಳಿ ಕಳಿಸಿದಾಗ ನೀವೆಲ್ಲ ಸ್ಟೇಷನ್ ಬರ್ಬೇಕಾಗುತ್ತೆ. ಬರ್ತೀವಿ ಬರ್ತೀವಿ. ಲಿಂಗಣಿಂಗಿ ಪೇಂಟಿಂಗ್ ಬಂದಿರೋದಕ್ಕೂ ಅವನ ಬಾವಿಲ್ ಬಿದ್ದು ಸತ್ತಿರೋದಕ್ಕೂ ಏನೋ ಸಂಬಂಧ ಇದೆ. ಇದು ಆ ರಾಮು ಕೆಲ್ಸಾನೇ ಇರಬೇಕು ಅನ್ಸುತ್ತೆ ನನಗೆ. ಅವನ ಸತ್ಯದಕ್ಕೆ ಯಾವ ಆಧಾರವೂ ಇಲ್ಲ, ಏನಾದರೂ ಪತ್ತೆ ಇಲ್ಲ. ಅಂದ್ಮೇಲೆ ಅವ್ರು ಬದುಕಿದ್ದಾರೆ. ನನಗೂ ಅದೇ ಡೌಟು. ಡ್ಯಾನಿ ಏಟ್ಗೆ ರಾಮು ಸತ್ತಿಲ್ಲ. ನೌ ಇಂಪಾಸಿಬಲ್. ಡ್ಯಾನಿ ಏಟ್ಗೆ ಇದುವರೆಗೂ ಯಾವನು ಬದುಕಿದ್ದಿಲ್ಲ. ಆವತ್ತು ಅವನನ್ನ ಕೊಲೆ ಮಾಡುವಾಗ ಇವೆಲ್ಲರೂ ಅಲ್ಲೇ ಇದ್ರಲ್ಲ. ಇದ್ವಿ, ಆದ್ರೆ ಹೇಳೇ ಪತ್ತೆ ಇಲ್ವಲ್ಲ. ನನಗೇನ್ ಗೊತ್ತು, ನೀವು ಕೊಟ್ಟಿದ್ದ ದುಡ್ಡು ಅವನ ಕೊಲೆ ಮಾಡಕ್ಕೆ, ಸಮಾಧಿ ಮಾಡಕ್ಕಲ್ಲ. ಅಯ್ಯೋ, ಅದನ್ನು ಮಾಡ್ಬಿಟ್ವಲ್ಲ ಅಂತ ಹೇಳ್ಬೇಕಾಯಿ. ಅಗಣ, ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಕಣ್ಣು ಬಿತ್ತು ಅಂದ್ರೆ ನಮ್ ಕತೆ ಮುಗೀತು. ಆ ಸುಲಭವಾಗಿ ಮುಗಿಯೋದಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಏನು ಹೇಳ್ಬೇಕಾಗಿಲ್ಲ. ಇನ್ಮೇಲೆ ನಾವೇನ್ ಮಾತಾಡಿದ್ರು
ಹುಷಾರ ಮಾತಾಡ್ತಿ. ಗಿರಿಯಾ, ಅವತ್ತು ಕೋರ್ಟ್ನಲ್ಲಿ ಪ್ರಯತ್ನ ಪಟ್ಟೆ ತಕ್ಕಲಿಲ್ಲ, ಇವತ್ ಇಲ್ಲಿಗೂ ಕರ್ಕೊಂಡ್ ಬಂದ್ಬಿಟ್ಯಾ? ಲೇ ಲೇ, ಈ ರಾಮ ಬದುಕಿರೋವರೆಗೂ ಅದನ್ ಕೈಲಿ ಸಾಧ್ಯ ಇಲ್ಲ ಕಣ. ಏ ಚಿತಾ, ಕೋರ್ಟ್ ನ ವಿಚಾರ ನಿನ್ಗೆ ಹೆಂಗ್ ಗೊತ್ತು? ನಾನ್ ಸೀತಾ ಅಲ್ವೋ, ರಾಮು. ರಾಮು, ಈ ಗುಡೆ ಮಾರ್ನಳ್ಳಿ ಗಿರಿನ್ ಗಮ್ಮತ್ತು ಆ ಗುಳು ಗಣೇಶನಿಗೂ ಗೊತ್ತಿಲ್ಲ. ಈ ರಾಮಾಪುರದ ರಾಮನ ಕಿಮ್ಮತ್ತು ಆ ರಾಮಾಯಣದ ರಾಮನಿಗೂ ಗೊತ್ತಿಲ್ವೋ? ಒದ್ರೆ ಬಿದ್ದೆ, ಗುದ್ದರೆ ಸತ್ತೆ. ಏನ್ರೋ ಹೆಣ್ಣು ಅಂದ್ರೆ ಆಟದ ವಸ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ರೇನ್ರೋ? ಒಬ್ಬೊಬ್ಬರ ಕೊಲೆ ಆಗ್ತಾ ಇದಾರಲ್ಲ. ನಮ್ಮ ಹಿರಿಯಪ್ಪ ಕೊಲೆ ಆಗ್ಬಿಟ್ಟು ಯಾರು ಕೊಲೆ ಮಾಡಿರ್ಬೋದು? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮೊನ್ನೆ ನೋಡಿದ್ರೆ ಲಿಂಗಣ್ಣ ಸತ್ತ, ಇವತ್ ಹಿರಿಯಪ್ಪ ಸತ್ತ, ನನಗೆ ಯಾಕೋ ಭಯವಾಗ್ತಾ ಇದೆ ಕಣೋ. ನಮಗೂ ಗೊತ್ತಿಲ್ಲದೆ ಯಾವ್ದೋ ಹುಡುಗಿನ ಕೆಣಕಿರ್ಬೇಕು, ಅವಳ ಕಡೆಯವರು ಇವನ್ ಕತೆ ಮುಗಿಸಿರ್ಬೇಕು. ಏನಂತೀಯ? ಎಲ್ಲ ಬರ್ಬಿಟ್ಟು ಹೋಗೋ ನನ್ವಲ್ಲ. ಮತ್ತೆ ಹಾಕಿ ಸತ್ತ ಕೂಡ ಎದುರ್ತ ಜೀತ ಇದ ಗಂಟು ಬಿರಿ ಆಗಿದ್ದಾಳೆ. ಒಂದ್ ವೇಳೆ ಅವಳೇನಾದ್ರು? ನನಗೂ ಅದೇ ಸಂದೇಹ. ಅವಳಿಗೆ ಹುಚ್ಚಿಡ್ದಿಲ್ಲ, ನಾಟಕ ಆಡ್ತಿದ್ದಾಳೆ. ಡ್ಯಾನಿನ ಕರ್ತಿ ಅವಳು ಬಾಯಿ ಬಿಡ್ಸೋಣ, ನಿಜ ಅಂತ ಗೊತ್ತಾದ್ರೆ ಅವಳು ಕತೆ ಮುಗ್ಸೋಣ. ಏನಂತೀಯ? ಹೋದ್ರ ಕೆಲಸ ಮಾಡಪ್ಪ. ಗುಡ್ ಮಾರ್ನಿಂಗ್ ಸರ್. ಎಸ್, ಗುಡ್ ಮಾರ್ನಿಂಗ್. ದಿಸ್ ಈಸ್ ಫಾರೆನ್ಸಿಕ್ ರಿಪೋರ್ಟ್. ಐ ಸೀ. ಸತ್ತ ಮನುಷ್ಯನ ದೇಹದ ಮೇಲೆ ಒಂದು ಹೆಣ್ಣಿನ ಕೈಬೆರಳಿನ ಗುರುತು ಸ್ಪಷ್ಟವಾಗಿ ಬಿದ್ದಿವೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಅಂದ್ಮೇಲೆ ಈ ಕೊಲೆ ಒಂದು ಹೆಣ್ಣಿಂದಲೇ ಯಾಕಾಗಿರ್ಬಾರ್ದು? ಅಫ್ಕೋರ್ಸ್ ಸರ್, ಸತ್ತ ಮನುಷ್ಯನ ನಡವಳಿಕೆ ಸರಿಯಿಲ್ಲ ಅಂತ ನಮ್ ಸಾಕ್ಷಿದಾರರ ಮೂಲಕ ತಿಳಿತಾ ಇದೆ. ಗಣೇಶ, ಯಾರು ಬಂದಿದ್ರೇನು? ಯಾರು ಬರಲಿಲ್ಲ, ಲೆಟರ್ ಬಂತಷ್ಟೇ. ಲೆಟರ್? ಯಾವನವನು ಲೆಟರ್ ಬರೆಯವನು? ಯಾರೋ ಸಾಲಗಾರ ಇರ್ಬೇಕು, ಬಾಕಿ ಆಮೇಲೆ ಕಳ್ಸ್ಕೊಡ್ತೀನಿ ಬರ್ದಿರ್ಬೇಕು. ಲವ್ ಲೆಟರ್ ಇದ್ದಂಗಿತ್ತಲ್ಲ. ಏನದೆ ಲವ್? ಏಯ್, ಏನ್ ತೆಗೆ ಆಗಲ್ಲ, ಲವ್ ಬಂತೆ ನಿನಗೆ ಸಾಲ ಅರಟೆ. ಬರ್ದು ಬರ್ದು ಬಿಟ್ಟ
ಗಣೇಶ ಅಂಗಡಿ ಕಡೆ ಜೋಪಾಲ, ನಾನು ಈಗಲೂ ಹೋಗಿ ಬಂದ್ಬಿಡ್ತೀನೋ. ಅಯ್ಯೋ ಶಕ್ತಿ, ಕತೆ ಮುಗಿಯೋ ಹೊತ್ತು ಬಂದೈತೆ ಕಣಿ ಹೇಳ್ತ, ನಿನ್ ಕಣಿಗೆ ಬೆಂಕಿ ಹಾಕ. ಇವ್ವಯ್ಯಾಕಿಂಗೋಡ್ತಾವನೆ ಅಪ್ಪ ಮುದ್ದಣ್ಣ. ಅಪ್ಪಯ್ಯ ಮುದ್ದಣ್ಣ ಎಲ್ಲೋ? ಮುದ್ದಣ್ಣ ಅವ್ರು ಪ್ಯಾಟ್ ಹೋಗಿದ್ದಾರೆ. ಪ್ಯಾಟ್ ಹೋಗಿದ್ದಾನ? ಅಪ್ಪಯ್ಯ ಯಾವಾಗ ಬರ್ತಾನಪ್ಪ? ಅಂದ್ರೆ ರಾತ್ರಿ ಬರ್ಬೋದು ಇಲ್ಲ ಬೆಳಗ್ಗೆ ಬರ್ಬೋದು. ಬರ್ಬೋದು ಹೇಳ್ತೀನಿ. ಅದನ್ನು ಅಪ್ಪಯ್ಯ ಒಂದ್ ಕೆಲಸ ಮಾಡು, ಮುದ್ದಣ್ಣ ಬಂದ್ರೆ ನಾಗಣ್ಣ ಅವ್ರ ಕುತ್ತಿಗೆ ಬಂದ್ಬಿಟ್ಟೈತೆ ಅಂತ ಹೇಳಿದ ತಕ್ಷಣ ಕಳ್ಸ್ಕೊಡ್ತೀನಪ್ಪ. ಹೇಳ್ತೀನಿ, ಕಳ್ಸ್ಕೊಡ್ತೀನಿ. ಹೇಳ್ತೀನಿ. ಅಮ್ಮ ಜಗದಪ್ಪ. ಅಯ್ಯೋ ನೀವಾ? ಬೆಳಗ್ಗೆ ಅಂತೂ ನಿಮ್ ಮುಖ ನೋಡಿ ನೋಡಿ ನನಗೆ ಸ್ಥಿತಿ ಬಂದಿತ್ತು. ಬೇಡ ನಿಮ್ ಮುಖ. ಅಮ್ಮ ಭವಾನಿ ತಾಯೆ ಗಾಯತ್ರಿ ಜಗದಪ್ಪ ಲಕ್ಷ್ಮಿ ಸರಸ್ವತಿ ಅಮ್ಮ ಸರ್ ಕಾಪಾಡಪ್ಪ, ಸರ್ ಕಾಪಾಡ. ಬೇಗ ಮುತ್ತಣ್ಣ ಬರಬಾಡಪ್ಪ. ಅದೇ ಶಕ್ತಿ ಪುತ್ತಳ್ಳ ಮುದ್ದಣ್ಣ ರಾಜ್ಮನ್ರೆ, ನಾನು ಗಣೇಶ. ಏನ್ ಯಾಕೋ ಬಂದೆ? ನೀವ್ ಅಂಗಡಿ ನಾಗೆ ಬಿಟ್ಟು ಬಂದ್ರಲ್ಲ, ಅದಕ್ಕೆ ಬೀಗ ಹಾಕೋ ಬರೋ ಅಂತ ಕೇಳ್ಕೊಂಡು ಹೋಗ್ ಬಂದೆ. ಬೀಗ ಯಾಕಪ್ಪ? ಅದಕ್ಕೆ ಬೀಗ ಯಾಕೋ? ಒಂದೇ ಸಾರಿ ಸೀಲ್ ಹಾಕ್ಬಿಡು. ಮಾಡಬಾರ್ದು, ಮಾಡಿದ್ರೆ ಆಗಬಾರ್ದು ಆಗತ್ತೆ ಸರ್ ನೋಡು. ಅದೇ ಆಯ್ತಪ್ಪ, ಅದೇ ಆಯ್ತು. ತಪ್ಪಾಯ್ತಪ್ಪ, ತಪ್ಪಾಯ್ತು. ನೋಡು ಇನ್ ಮುಂದೆ ಯಾವುದು ಕಣ್ಣು ಸಹ ನೋಡೋದಿಲ್ಲಪ್ಪ. ತಪ್ಪಾಯ್ತಪ್ಪ, ತಪ್ಪ. ಇನ್ನು ಸಂವಿಧಾನದಲ್ಲಿ ಇದ್ರೆ ಯಾವ ಭಯವೂ ಇಲ್ಲಪ್ಪ. ಬರ್ತೀನಪ್ಪ, ಬರ್ತೀನಿ. ಇನ್ನು ಸಂವಿಧಾನಕ್ಕೆ ಬರ್ತೀನಪ್ಪ. ಜಗದಪ್ಪ ಆದಿಶಕ್ತಿ, ಆದಿಶಕ್ತಿ ಜಗದಪ್ಪ ಇನ್ನು ಸಂವಿಧಾನಕ್ಕೆ ಬಂದ್ಬಿಟ್ಟಿದ್ದಾರಪ್ಪ. ನನ್ನನ್ನು ಕಾಪಾಡು ತಾಯಿ. ತಾಯಿ ಮಗನೇ, ಶಕ್ತಿ ಶಕ್ತಿ ಅಂತ ಹೇಳಿ ಊರ್ನ ಹೆಂಗಸರನ್ನೆಲ್ಲ ಹಾಳು ಮಾಡ್ತಾ ಇದೀಯೇನೋ? ಏನೋ ಇಲ್ಲ ಕೊಲೆಗಾರ. ರಾಮನ ಕೊಂದಿದ್ದು ನೀನ್ತಾನೆ? ರಾಮ ನಾನ್ ಕೊಲೆ ಮಾಡಿದಮ್ಮ. ಆ ಪುತ್ತಳ ಕೊಲೆ ಮಾಡಿಸಿದ್ದು ನಾನು ಪ್ಲಾನ್ ಕೊಟ್ಟೆ. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗ್ಬೇಕು ತಾನೆ? ನಾಡಿದ್ರು ಪ್ರಾಯಶ್ಚಿತ್ತಮ್ಮ. ಸೀತಾ, ಸೀತಾ ಅಲ್ವೋ ಮಗನೇ? ಪಾಲನ ಮೃತ್ಯು ಸೀತಾ ಸ್ವರೂಪದ ಆದಿ ಶಕ್ತಿ. ವಿಚಿತ್ರವಾಗಿದೆಯಲ್ಲ ಸರ್. ಸರ್ ಸರ್, ನಿನ್ನೆ ನಮ್ಮ ಯಜಮಾನರಿಗಿದ್ದು ಪೋಸ್ಟ್ ಜೇಲ್ ಬಂತು. ಇದು ನೋಡ್ರಾಗಿಂದ ಅವ್ರು ಎದುರ್ಕಂತಾದ್ರು ಸರ್. ಎಲ್ಲಿ ರಾಮ ಅಂದ್ರೆ
ನಮ್ ಸತ್ತೋದ್ ರಾಮ ಒಬ್ಬನೇನ, ಬೇರೆ ಯಾರೋ ರಾಮ ಅನ್ನೋರು ಪೇಂಟಿಂಗ್ ಮಾಡಿರ್ಬೇಕು. ಈ ಚಮತ್ಕಾರದ ಮಾತಲ್ಲ, ನನ್ನ ಹತ್ರ ಪ್ರಯೋಜನ ಇಲ್ಲ. ರಾಮು ಬದುಕೇ ಇದ್ದಾನೆ ಅದು ನಿಮಗೆ ಗೊತ್ತಿದೆ, ಗೊತ್ತಿದ್ದು ನೀವು ನಾಟಕ ಆಡ್ತಾ ಇದ್ದೀರಾ. ಆದ್ರಿಂದ ನನಗೇನು ಪ್ರಯೋಜನ? ಅದನ್ನ ನೀವು ಹೇಳಬೇಕು. ರಾಮುಗೂ ಆ ಮುದ್ದಣ್ಣನ ಗುಂಪುಗೂ ಏನೋ ದ್ವೇಷ ಇದೆ, ಅದಕ್ಕೆ ರಾಮು ಮರೆಯಾಗಿದ್ದು ಒಬ್ಬೊಬ್ಬರನ್ನ ಕೊಂಡು ಸೇರ್ತಿಸ್ಕೋತಾ ಇದ್ದಾನೆ ಅವನಿಗೆ. ಅವನಿಗೆ ನೀವು ಕುಮ್ಮಕ್ಕಾಗಿದ್ದು ಸಹಾಯ ಮಾಡ್ತಾ ಇದ್ದೀರಾ. ಇನ್ಸ್ಪೆಕ್ಟರ್, ನಾನೊಬ್ಬ ಡಾಕ್ಟರ್, ನನ್ನ ಉದ್ಯೋಗ ಪ್ರಾಣನ ತೆಗೆಯೋದಲ್ಲ, ಪ್ರಾಣ ಉಳಿಸೋದಕ್ಕೆ ಪ್ರಯತ್ನ ಪಡೋದು. ಈ ಕೊಲೆ ಆಗಿರೋದು ಮುದ್ದಣ್ಣನ ಸ್ನೇಹಿತರು, ಕಾರಣ ನೀವು ಮುದ್ದಣ್ಣನ ಕೇಳಬೇಕು. ಲಿಂಗಣ್ಣ, ಗಿರಿಯಪ್ಪ, ನಾಗಣ್ಣ ಕೊಲೆ ಆಗಿರೋದು ನೋಡಿದ್ರೆ ಆ ಕೊಲೆಗಾರ ನೆಕ್ಸ್ಟ್ ನಿಮ್ಮ ಮೇಲೆ ಏನ್ ಮಾಡೋದಕ್ಕೆ ಚಾನ್ಸಸ್ ಇದೆ, ಅದಕ್ಕೆ ನಿಮ್ಮಲ್ಲಿ ಏನ್ ನಡೆದಿದೆ ಅನ್ನೋದು ದಯವಿಟ್ಟು ನಮ್ಮ ಹತ್ರ ಹೇಳ್ಬಿಟ್ರೆ ಅಟ್ಲೀಸ್ಟ್ ವಿ ಕ್ಯಾನ್ ಟೇಕ್ ಪ್ರಿಕಾಷನ್. ಅಯ್ಯಯ್ಯೋ, ನಡೆದಿರೋದನ್ನೆಲ್ಲ ಹೇಳ್ಬಿಟ್ಟಿದ್ದೀನಲ್ಲ ಇನ್ಸ್ಪೆಕ್ಟ್ರೆ, ಹೇಗಾದ್ರೂ ಮಾಡಿ ನಿಮ್ ಜೀವನಾದ್ರೂ ಕೊಟ್ಟು ನನ್ ಜೀವನ ಕಾಪಾಡಿ ಸ್ವಾಮಿ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಇಷ್ಟು ಟ್ರೈ ಮಾಡ್ತಾ ಇರೋದು. ಮಿಸ್ಟರ್ ಮುದ್ದಣ್ಣ, ನಿಮ್ಗೂ ಬೇರೆ ಯಾರಾದ್ರೂ ಹೆಂಗಸರಿಗೂ ಏನಾದ್ರೂ ಜಗಳ ಅಥವಾ ದ್ವೇಷ? ಹೆಂಗಸರ ಹತ್ರಾನೆ ಶಾಂತಂ ಪಾಪಂ, ಶಾಂತಂ ಪಾಪಂ. ಇನ್ಸ್ಪೆಕ್ಟ್ರೆ, ಹೆಂಗಸರಿಗೆ ನಾನು ಎಷ್ಟು ಮಟ್ಟಕ್ಕೆ ಬೆಲೆ ಕೊಡ್ತೀನಿ ಅಂತ ನಿಮ್ಗೆ ಗೊತ್ತಿದ್ಯಲ್ಲ. ಅದ್ ಸರಿ, ಇದಕ್ಕಿದ್ದಾಗೆ ನಿಮ್ಗ್ಯಾಕೆ ಈ ಅನುಮಾನ ನನ್ನ ಮೇಲೆ ಬಂತು? ಗಿರಿಯಪ್ಪನ ಕುತ್ತಿಗೆ ಮೇಲೆ ಒಂದು ಹೆಣ್ಣಿನ ಬೆರಳು ಗುರುತುಗಳಿವೆ ಅಂತ ರಿಪೋರ್ಟ್ ಬಂದಿದೆ. ಹೆಣ್ಣಿನಗೆಲ್ಲ ಸೀತಾ ಅವಳೇ ಯಾಕೆ ಮಾಡಿರ್ಬಾರ್ದು? ನಾನೇ ರಾಮ ಅಂತ ಅವಳೇ ಅವಳೇ. ಇನ್ಸ್ಪೆಕ್ಟರ್, ಯಾರು ಅವಳು? ಅವಳೇ ಸೀತಾ. ಯಾರು? ಆ ಪುಚ್ಚಿ ಸೀತಾ. ಹೌದು ಇನ್ಸ್ಪೆಕ್ಟರ್. ಯಾಕೆಂದ್ರೆ ಮೊನ್ನೆ ರಾಮು ಕಾಟೇಜ್ ಖಾಲಿ ಮಾಡಿಸ್ಬೇಕು ಅಂತ ನನ್ನ ಆಳುಗಳನ್ನ ಅಲ್ಲಿ ಕಳಿಸಿದ್ರೆ ಸೀತಾ ಅಲ್ಲಿ ಬಂದು ನಾನೇ ರಾಮು, ನಾನು ಇಲ್ಲೇ ಇರ್ತೀನಿ ಅಂತ ಆಳುಗಳನ್ನೆಲ್ಲ ಒದ್ದು ಓಡಿಸ್ಬಿಡ್ಯಾಳೆ. ಈ ವಿಷಯ ನನಗೆ ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ? ತಂದೆನ್ ಕಳ್ಕೊಂಡ್ರ ತಬ್ಲಿ, ಪಾಪ ಹುಚ್ಚಿ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಸೀತಾ ಇನ್ನು ನಿಮ್ ಕಾಟೇಜ್ ನಲ್ಲಿ ಇದ್ದಾಳ? ಹೌದು ಇನ್ಸ್ಪೆಕ್ಟ್ರೆ. ಐ ಸಿ, ಕಮಾನ್ ಕಮಾನ್. ನೀವು ಎರಡರಲ್ಲೊಂದು ತೀರ್ಮಾನ ಮಾಡಲೇಬೇಕು. ನೀನು ರಾಮು ಎಲ್ಲಿ? ನನಗೆ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಸೀತಾ, ರಾಮು ಸತ್ತಿಲ್ಲ, ಬದುಕೇ ಇದ್ದಾನೆ. ನನ್ ರಾಮು ಸತ್ತಿಲ್ವಾ? ಎಸ್. ಬದುಕಿಯಾನ? ಎಲ್ಲಿ? ಇಲ್ಲೇ ಎಲ್ಲೋ ಇರಬೇಕು. ಕಮಾನ್. ನನ್ ರಾಮು ಬದುಕಿದ್ದಿದ್ರೆ ನಾನು ಈ ಸ್ಥಿತಿಲಾಗಿರ್ಬೇಕಾಗಿತ್ತು. ಹೌದು, ನೀನ್ ಯಾಕೆ ಈ ಮನೇಲಿ ಇದೆಯಾ? ನನ್ ರಾಮು ಇದ್ ಮನೆ ಅಂತ. ಈ ಡ್ರೆಸ್ ನನ್ ರಾಮುದು. ಅದ್ ನಂದು ಇನ್ಸ್ಪೆಕ್ಟ್ರೆ. ನೀನು ಸಿಗರೆಟ್ ಸತ್ಯ? ಇಲ್ಲ ನೋಡಿ ಇನ್ಸ್ಪೆಕ್ಟ್ರೆ, ಈ ಸಿಗರೆಟ್ ಕಂಡ್ರೆ ನನ್ ರಾಮು ತುಂಬಾ ಇಷ್ಟ, ಅದಕ್ಕೆ ನನಗೂ ಇಷ್ಟ. ಕೊಡಿ. ಸೀತಾ, ನಿನ್ನ ಈ ಮಾತು ನಡತೆ ನೋಡಿದ್ರೆ ನಿನ್ ಮೇಲೆ ನಮಗ್ ಸಂದೇಹ ಬಂದಿದೆ. ನನ್ ಮೇಲೆ ಸಂದೇಹನ? ಯಾಕೆ? ಲಿಂಗಣ್ಣ, ಗಿರಿಯಪ್ಪ, ನಾಗಣ್ಣ ಅವರುಗಳ ಕೊಲೆಗೂ ನಿನಗೂ ಏನೋ ಸಂಬಂಧ ಇರಬೇಕು ಅಂತ. ಏನ್ಸ್ಬಿಟ್ರೆ, ನನ್ ರಾಮು ಕಳ್ಕೊಂಡು ನನ್ ಜೀವನ ಹಾಳಾಗಿ ನಿಮ್ಗೆ ಕಾಣದೆ ಒದ್ದಾಡ್ತಾ ಇರೋ ನನ್ನ ಮೇಲೆ ನಿಮಗ್ ಸಂದೇಹನ? ಸೀತಾ, ಈಗ ನೀನು ನಮ್ ಜೊತೆಲಿ ಬರ್ಬೇಕು. ಎಲ್ಲಿಗೆ? ಮೆಡಿಕಲ್ ಚೆಕಪ್ಗೆ. ಹಾ, ಇಲ್ಲಿ ಹೋಗೋಣ. ರೆಸ್ಟ್ ಗೋ, ಕಮ್ ಆನ್. ಇನ್ಸ್ಪೆಕ್ಟರ್, ಒಂದ್ ನಿಮಿಷ. ಏನ್ ಏನ್ ಸೀತಾ? ಒಲೆ ಮೇಲೆ ಕಾಫಿಗೆ ಅಂತ ಹಾಲಿಟ್ಟಿದ್ದೆ, ಇಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ, ಕಮ್ ಆನ್, ಕಮ್ ಕ್ವಿಕ್. ಇನ್ಸ್ಪೆಕ್ಟರ್, ನನಗನ್ಸುತ್ತೆ ಸೀತಾಗೆ ಹುಚ್ಚಿರ್ದಿಲ್ಲ ಅಂತ, ಅವಳು ನಾಟಕ ಆಡ್ತಾ ಇದ್ದಾಳೆ. ಅದನ್ನ ಕ್ಲಾರಿಫೈ ಮಾಡೋದಿಕ್ಕೇನೆ ಈಗ ಅವಳ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾ ಇರೋದು.
ನನ್ನ ಬೇಟಿ ರಾಮು. ರಾಮು ಅಂದ್ರೆ ಮುದ್ದಣ್ಣನ ಸಾಧಕ ಸಂಕೇತ. ಇದರಲ್ಲಿ ಸೀತೆ ಕೈವಾಡ ಏನೋ ಇರಬೇಕು. ಸೀತಾ 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 120 ಕಮ್ ಆನ್ ಬ್ರೇಕ್ ಇಟ್ ಸೀತಾ 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 ಕಟ್ಟಿಸ್ಕೊಂಡು ಬಿಟ್ಲು. ಮುದ್ದಣ್ಣ ವೇ ಡೇಂಜರ್ ಇದೆ. ವಿ ಹ್ಯಾವ್ ಟು ಸೇವ್ ಹಿಮ್. ಕಾಪಾಡ್ಬೇಕು. ಕಮ್ ಆನ್ ಹೇಳು. ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಇಲ್ಲ ಅವಳು ಸೀತಾ ಅಲ್ಲ ರಾಮು. ದೇಹ ಮಾತ್ರ ಸೀತಂದು ಬ್ರೈನು ರಾಮುದು. ಆ ಬ್ರೈನ್ ಬದಲಾಯಿಸೋಣ. ಅದೇ ಸೀತಾ ಗುಪ್ತಲ್ಲಿ ರಾಮು ನಿಮ್ಮ ಮೇಲೆ ತಿಳ್ಸ್ಕೊತಾ ಇದ್ದಾನೆ.
ಸೀತಾ ನನ್ನ ದೇಹ ನೋಡಿ ಸೀತಾ ಅಂತ ಕೂರಿಸಿದ್ರೆ ಅಂತ ಕಾಣುತ್ತೆ. ದೇಹ ಮಾತ್ರ ಸೀತಾ, ಮೆದುಳು ಮಾತ್ರ ರಾಮು. ಇನ್ಸ್ಪೆಕ್ಟರ್, ಆ ಮುದ್ದನೇ ಅಲ್ಲ, ಲಿಂಗ ಕಿರಿಯ ನಾಗನ್ ಕೊಂದಿತ್ತು ನಾನೇ. ಅವರೆಲ್ಲ ಸಮಾಜದವರಿಗಳು. ಹೆಣ್ಣು ಅಂದ್ರೆ ಆಟದ ಬೊಂಬೆಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇನ್ಸ್ಪೆಕ್ಟರ್. ನನ್ನ ಸೀಟನ್ನ ಅವರೆಲ್ಲ ಕೆಳಕ ತೋರಿಸ್ರು. ಆಗ ನಾನ್ ಬುದ್ಧಿ ಕಲಿಸ್ದೆ. ಅದೇ ದ್ವೇಷದಿಂದ ನನ್ನ ಕೊಂದ್ಬಿಟ್ರು. ಆಗ ತಯಾರ ನನ್ನ ರಾಮು ಮೆದಳನ್ನ ನನ್ನ ತಲೆ ಚೋಡಿಸಿದ್ರು. ಆಗ ನಾನು ಸೀತಾರಾಮ ಆಗ್ಬಿಟ್ಟೆ. ತಯಾರ ಸೀತಾರಾಮನ ಯಾರು ದೂರ ಮಾಡೋಕ್ಕಾಗಲ್ಲ ಅಲ್ಲ. ನೀನು ನನ್ನ ಮುಂದೆ ಜನದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ದಯಾ. ಕಮಾನ್ ನಗೋ.